ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೋಣ ವಿಶೇಷವಾಗಿ ಕೆಲವು ಗ್ರಹಗಳ ಕಾಂಬಿನೇಷನ್ಸ್ ಬಗ್ಗೆ ಮಾತಾಡಿದೆ ಖಂಡಿತ ಅದನ್ನು ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಅದರ ಜೊತೆಗೆ ವಾಸ್ತು ಬಗ್ಗೆ ಕೂಡ ಇವತ್ತು ಮಾತಾಡಬೇಕಂತ ಇದ್ದೇನೆ ಸೊ ವಾಸ್ತು ಪ್ರಕಾರ ಕೂಡ ಖಂಡಿತ ಮಾತಾಡ್ತೇನೆ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೇ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಆಗಿರುತ್ತದೆ ಆದ್ದರಿಂದ ಎಲ್ಲವೂ ಕೂಡ ಅವರಿಗೇನೆ ಸಲ್ಲುತ್ತೆ ಇಲ್ಲಿ ನನ್ನ ಪಾತ್ರ ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಸೊ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ವಿಶೇಷವಾಗಿ ಕಾಂಬಿನೇಷನ್ಸ್ ಬಗ್ಗೆ ಮಾತಾಡಿದ್ದೆ ಅಥವಾ ಕಾಂಬಿನೇಷನ್ಸ್ ಯಾವ ರೀತಿ ಕೆಲಸ ಮಾಡಿ ನಿನ್ನೆ ಹೇಳಿದ್ದೇನೆ ಯಾವುದೇ ಲಗ್ನ ಯಾವುದೇ ರಾಶಿ ಅಲ್ವಾ ಚಂದ್ರ ಚಂದ್ರನ ಜೊತೆ ರಾಹು ಬಂದಾಗ ಏನಾಗುತ್ತೆ ಹೇಳಿದ್ದೇನೆ ಅಲ್ವಾ ಚಂದ್ರನ ಜೊತೆ ಬೇರೆ ಬೇರೆ ಕಾಂಬಿನೇಷನ್ಸ್ ಬಂದಾಗ ನಾಲ್ಕನೇ ಮನೆಯಲ್ಲಿ ಕಾಂಬಿನೇಷನ್ಸ್ ಬಂದಾಗ ಯಾವ ರೀತಿ ಅದು ವರ್ಕ್ ಆಗುತ್ತೆ ಅಲ್ವಾ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಲ್ವಾ ಒಂದು ಜಾತಕವನ್ನು ನೋಡಿ ತಕ್ಷಣನೇ ಗೊತ್ತಾಗ್ಬೇಕು ನಮಗೆ ಫೋರ್ತ್ ಹೌಸ್ ನಾಲ್ಕನೇ ಮನೆ ಭೂಮಿ ವಿಚಾರ ಮನೆ ವಿಚಾರ ವಾಹನದ ವಿಚಾರ ತಾಯಿ ವಿಚಾರ ಸುಖದ ವಿಚಾರ ಪ್ರಾಥಮಿಕ ಹಂತದ ಶಿಕ್ಷಣದ ವಿಚಾರ ಅಲ್ವಾ ಇದೆಲ್ಲವೂ ಕೂಡ ಯಾವ ರೀತಿ ಇರುತ್ತೆ ಎಂಬುದನ್ನು ನಿಮ್ಮ ನಾಲ್ಕನೇ ಮನೆ ತೋರಿಸ್ಕೊಡ್ತದೆ ನಾಲ್ಕನೇ ಮನೆ ನ್ಯಾಚುರಲ್ ಅಧಿಪತಿ ಬಂದು ಅದು ಬಂದು ಚಂದ್ರ ಮತ್ತೆ ಕಾರಕತ್ವ ಕೂಡ ಚಂದ್ರ ಯಾವಾಗ ಚಂದ್ರ ಜಾತಕ ಡಿಸ್ಟರ್ಬೆನ್ಸ್ ಆಗ್ತಾನೆ ಆವಾಗ ನಾಲ್ಕನೇ ಮನೆ ಡಿಸ್ಟರ್ಬೆನ್ಸ್ ಆಗಲಿಕ್ಕೆ ಶುರುವಾಗುತ್ತೆ ನಾಲ್ಕನೇ ಮನೆ ಅಂದ್ರೆ ನಿಮಗೆ ಅದು ಸುಖದ ಕೊರತೆಯನ್ನ ಖಂಡಿತವಾಗಿ ಉಂಟು ಮಾಡುತ್ತೆ ಅಂತ ಒಂದು ಇಂಡಿಕೇಶನ್ ಅಲ್ವಾ ಈಗ ನೋಡಿ ಗೋಚಾರದಲ್ಲಿ ಗೋಚಾರದಲ್ಲಿ ಈಗ ಗುರು ಮಹಾರಾಜ ಈಗ ಮೀನರಾಶಿಯಲ್ಲಿ ಹೋಗ್ತಾ ಇದ್ದಾನೆ ಶನಿ ಮಹಾರಾಜ ಎಲ್ಲಿ ನಮ್ಮ ರಾಶಿಯಲ್ಲಿ ಹೋಗ್ತಾ ಇದ್ದಾನೆ ರಾಹು ಎಲ್ಲಿ ರಾಶಿಯಲ್ಲಿ ಹೋಗ್ತಾ ಇದ್ದಾನೆ ಒಂದು ಕಡೆ ರಾಹು ಒಂದು ಕಡೆ ಶನಿ ಮಧ್ಯದಲ್ಲಿ ಗುರು ಸಿಕ್ಕಾಕೊಂಡಿದ್ದಾರೆ ಇಲ್ಲೇನಾಯ್ತು ಈಗ ಪಾಪ ಇದು ಪಾಪಕರ್ತರಿ ದೋಷ ಆಯ್ತು ಇದನ್ನ ನಾವು ಪರಾಶರ ಜ್ಯೋತಿಷದಲ್ಲಿ ಪಾಪಕರ್ತರಿ ದೋಷ ಅಂತ ಕರಿತೀವಿ ಅಂದ್ರೆ ರಾಹುಗೆ ಹಿಂದೆ ಹೋದಾಗ ಶನಿ ಇದ್ದಾನೆ ಮುಂದೆ ಬಂದ್ರೆ ಅಲ್ಲಿ ರಾಹು ಇದ್ದಾನೆ ಈ ಪರಿಸ್ಥಿತಿಯಲ್ಲಿ ಈಗ ಗುರು ಏನ್ ಮಾಡ್ತಾನೆ ಕೆಲಸ ಮಾಡ್ತಾ ಇದ್ದಾನೆ ಗುರುವಿಗೆ ಹಿಂದ್ಗಡೆ ಶನಿ ಮುಂದ್ಗಡೆ ರಾಹು ಪಾಪ ಕರ್ತಿರ್ತವ್ರು ಅದಕ್ಕೋಸ್ಕರ ಏನಾಗುತ್ತೆ ತುಂಬಾ ಜನಕ್ಕೆ ಸ್ವಲ್ಪ ಗ್ರೋತ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಗ್ರೋತ್ ಗ್ರೋತ್ ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಒಂದು ಲಿಟ್ಲ್ ಪೀರಿಯಡ್ ಅಂತೂ ಸಮಸ್ಯೆ ಆಗಿಯೇ ಆಗುತ್ತೆ ಬಟ್ ಅದ್ರಲ್ಲಿ ನೆನಪಿಟ್ಕೊಳ್ಬೇಕು ಇನ್ನೇನಾಗುತ್ತೆ ಅಂದ್ರೆ ಗುರು ಏನ್ ಮಾಡ್ತಾನೆ ರಾಹುವಿನ ಕಡೆಗೆ ಬರ್ತಾನೆ ಇದೇ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ರಾಹುವಿನ ಕಡೆಗೆ ಬಂದಾಗ ಗುರು ರಾಹು ಚಾಂಡಾಲ ದೋಷ ಆಗುತ್ತೆ ರೈಟ್ ತಾನೆ ಆ ಮೂಮೆಂಟ್ ಅಲ್ಲಿ ಧರ್ಮ ಧಾರ್ಮಿಕತೆಗೆ ಸಂಬಂಧಪಟ್ಟಂತೆ ಧರ್ಮಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ತೊಂದರೆಗಳು ತಲೆದೋರುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಯಾವುದೋ ಒಂದು ಧರ್ಮ ದಂಗಲ್ ಅಂತ ಕರಿತೇವೆ ಆಲ್ರೆಡಿ ಹೇಳಿದ್ದೇನೆ ಅದನ್ನ ಧರ್ಮದಂಗಲ್ ಅಂತ ಏನ್ ಹೇಳ್ತೇವೆ ಅದೆಲ್ಲ ಆಗುವಂತ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಬಹಳ ಜಾಗೃತರಾಗಿರ್ಬೇಕಾದಂತಹ ಅನಿವಾರ್ಯತೆ ಎಂದು ಖಂಡಿತ ಉಂಟು ಸಾತ್ವಿಕ ವ್ಯಕ್ತಿಗಳಿಗೆ ಒಂದಷ್ಟು ತೊಂದರೆಗಳು ಕ್ರಿಯೇಟ್ ಆಗ್ಬಹುದು ಯಾರೆಲ್ಲ ಆಧ್ಯಾತ್ಮ ಲೆವೆಲ್ ಅಲ್ಲಿ ಸಾತ್ವಿಕ ವ್ಯಕ್ತಿಗಳಿದ್ದಾರೆ ಯಾರೆಲ್ಲ ಈ ಒಂದು ರಹಸ್ಯ ವಿದ್ಯೆಗಳನ್ನು ಕಲ್ತುಕೊಂಡು ಅದರಲ್ಲಿ ಸಂಪಾದನೆ ಮಾಡ್ತಾ ಇದ್ದಾರೆ ಅವರಿಗೆ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥದ್ದು ತುಂಬಾನೇ ಫ್ರಾಡ್ ಎದ್ದು ಬರುವಂತದ್ದು ಅಲ್ವಾ ಗುರುಗಳ ಗುರುಗಳ ರೂಪದಲ್ಲಿ ಯಾರೋ ಇದ್ದಾರೆ ಸನ್ಯಾಸಿಗಳ ರೂಪದಲ್ಲಿ ಯಾರೋ ಇದ್ದಾರೆ ಅವರ ಅವರು ಇರುವುದೇ ಬೇರೆ ವೇಷ ಹಾಕ್ಕೊಂಡಿದ್ದೇ ಬೇರೆ ಇಂಥವರೆಲ್ಲ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಖಂಡಿತ ನಿಮ್ಗೆ ಅದು ಗೊತ್ತಾಗುತ್ತೆ ಯಾವಾಗ ರಾಹು ಮತ್ತೆ ಗುರುವಿನ ಕಾಂಬಿನೇಷನ್ ಬಂದಾಗ ರಾಹು ಏನ್ ಮಾಡ್ತಾನೆ ಅದೆಲ್ಲವನ್ನು ಕೂಡ ಎಕ್ಸ್ಪೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಪ್ಪ ಇವರು ರಿಯಾಲಿಟಿ ಇದಲ್ಲ ಇವರ ರಿಯಾಲಿಟಿನೇ ಬೇರೆ ಇವರು ದೇಶಾದ್ಯಂತ ನಿಮ್ಗೆ ಅದನ್ನ ಕೇಳಲಿಕ್ಕೆ ಸಿಗುವಂತಹ ಸಾಧ್ಯತೆಗಳು ಏಪ್ರಿಲ್ ನಿಂದ ಡಿಸೆಂಬರ್ನವರೆಗೆ ಖಂಡಿತ ಬಂದೇ ಬರುತ್ತೆ ಇದಕ್ಕಿಂತ ಮುಂಚೆ ಕೂಡ ನಾನು ಪ್ರೆಡಿಕ್ಟ್ ಮಾಡಿದ್ದೆ ಡಿಸೆಂಬರ್ ತಿಂಗಳಲ್ಲಿ ಏನಂತ ಈ ವರ್ಷ ಕೇತುವಿಗೆ ಸಂಬಂಧಪಟ್ಟಂತ ವರ್ಷ ಯಾರಾದರೂ ಸನ್ಯಾಸಿ ಅಥವಾ ಜ್ಯೋತಿಷಿ ಹೈಲೈಟ್ ಆಗ್ತಾರೆ ಅಂತ ಹೇಳಿದ್ದೇನೆ ಆಲ್ರೆಡಿ ಎಷ್ಟು ಜನಕ್ಕೆ ನೆನಪಿದೆ ಗೊತ್ತಿಲ್ಲ ಬಟ್ ಈಗಷ್ಟೇ ನಿಮ್ಗೆ ಗೊತ್ತಿದೆ ನಮ್ಮ ಭಾಗೇಶ್ವರ್ ಧಾಮ್ ಭಾಗೇಶ್ವರ್ ಧಾಮ್ನ ಸ್ವಾಮೀಜಿ ಅವರು ಹೈಲೈಟ್ ಆಗಿಬಿಟ್ಟಿದ್ದಾರೆ ಅಲ್ವಾ ಜ್ಯೋತಿಷದಲ್ಲಿರ್ಬೋದು ಅಥವಾ ಅವರ ಸಾಧು ರೂಪದಲ್ಲಿರ್ಬಹುದು ಸನ್ಯಾಸಿ ರೂಪದಲ್ಲಿ ಯಾವುದೋ ಒಂದು ರೂಪದಲ್ಲಿ ಬಹಳಷ್ಟು ಹೈಲೈಟ್ ಆಗಿ ಅದನ್ನ ಟಿವಿಗಳಲ್ಲಿ ಖಂಡಿತ ಗಮನಿಸಿರ್ತೀರಿ ಅಂತ ಈ ರೀತಿ ಅಲ್ವಾ ಇನ್ನು ನೆಕ್ಸ್ಟ್ ಬರುವಾಗ ಏನಾಗುತ್ತೆ ರಾಹುಲ್ ಕಾಂಬಿನೇಷನ್ ಬಂದಾಗ ಕೂಡ ಆ ರಾಹು ಏನ್ ಮಾಡ್ತಾನೆ ಗುರುವಿನ ರೂಪದಲ್ಲಿ ಕಳ್ಳರನ್ನ ಯಾರೆಲ್ಲ ಗುರುವಿನ ವೇಷ ಹಾಕೊಂಡು ಕಳ್ಳರು ಕೂತಿರ್ತಾರೆ ಅದನ್ನ ಎಕ್ಸ್ಪೋಸ್ ಮಾಡ್ತಾನೆ ಅಂತ ಇಂಡಿಕೇಶನ್ ಇದೆ ಅದರಿಂದ ನಿಮ್ಗೆ ಬಹಳಷ್ಟು ವಿಚಾರಗಳು ಅದರ ಮುಖಾಂತರ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತವೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ಅಂತ ಅದಕ್ಕೋಸ್ಕರ ಹೇಳ್ತೀನಿ ನಿಮ್ಮಲ್ಲಿ ಅಂತಹ ಡೋಂಗಿತನ ಇದೆ ಅಥವಾ ಅಂತದ್ದೇನಲ್ಲೂ ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನೆಲ್ಲ ಸ್ವಲ್ಪ ಬದಿಯಲ್ಲಿಟ್ಟು ಸ್ವಲ್ಪ ನೇರ ದಾರಿಯಲ್ಲಿ ನಡೀಲಿಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದ್ರೆ ರಾಹು ಅಂತ ಖಂಡಿತ ಬಿಡುವುದಿಲ್ಲ ಅಂತ ಇಂಡಿಕೇಶನ್ ಇದೆ ಜಾಗ್ರತೆ ಮಾಡಬೇಕಾದಂತ ಅನಿವಾರ್ಯತೆ ಉಂಟು ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ರೈಟ್ ಅದರ ಜೊತೆಗೆ ಏನಾಗುತ್ತೆ ರಾಹುಗೆ ಪಕ್ಕದಲ್ಲಿ ಈಗ ಕುಜ ಬಂದ್ಬಿಟ್ಟಿದ್ದಾನೆ ರೈಟ್ ರಾಹು ಇದ್ದಾನೆ ಮೇಷರಾಶಿ ಕುಜ ಇದ್ದಾನೆ ಇಲ್ಲಿ ಅದರ ಪಕ್ಕ ಅಂದ್ರೆ ವೃಷಭ ರಾಶಿಯಲ್ಲಿ ಕುಜ ಇದ್ದಾನೆ ಹಾಗಾದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಹೆಚ್ಚಾಗಿ ತುಂಬಾ ಜನರಿಗೆ ವಿಸಿನ್ ಸರಿಯಾಗಿಲ್ಲ ಅಲ್ವಾ ಕೆಲವರಿಗೆ ಕಣ್ಣಿನ ಸಮಸ್ಯೆಗಳು ಕಾಣುವಂತದ್ದು ವಿಸಿನ್ ಸರಿ ಇಲ್ಲ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ವಿಸಿನ್ ಸರಿ ಇಲ್ಲ ಅಂದ್ರೆ ಸರಿಯಾದ ದೃಷ್ಟಿಕೋನ ಇಲ್ಲ ಅಥವಾ ಸರಿಯಾದ ರೀತಿಯಲ್ಲಿ ಗೋಚರ ಆಗ್ತಲ್ಲ ಏನ್ ಮಾಡ್ಬೇಕಂತ ಹಣ ಹಣಕಾಸಿನ ವಿಚಾರದಲ್ಲಿ ಹೇಗಪ್ಪ ಮುಂದುವರಿಬೇಕು ಯಾವುದು ಗೋಚರಕ್ಕೆ ಬರ್ತಾ ಇಲ್ಲ ಸಾಲದ ಮೇಲೆ ಸಾಲ ಕೆಲವರಿಗೆಲ್ಲ ಇ ಎಮ್ ಐ ಕಟ್ಲಿಕ್ಕೆ ಕೆಲವರಿಗೆಲ್ಲ ತೊಂದರೆ ಆಗುತ್ತೆ ಕೆಲವರೆಲ್ಲ ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾರೆ ಇನ್ನು ಕೆಲವರಲ್ಲಿ ಜಾಗ ಅಲ್ಲಿ ಅಡ್ಡಿ ಆತಂಕಗಳನ್ನು ಅನುಭವಿಸುತ್ತಾರೆ ಇನ್ನು ಕೆಲವರೆಲ್ಲ ಪೇಪರ್ ರಿಲೇಟೆಡ್ ಪ್ರಾಬ್ಲಮ್ ಅನುಭವಿಸಿ ಭೂಮಿ ವಿಚಾರಗಳನ್ನು ಕೈಬಿಟ್ಟವರು ಇದ್ದಾರೆ ಇದ್ದಾರೆ ಈ ರೀತಿ ಎಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ರಾಹು ಮತ್ತೆ ಒಂದು ಕುಜನ ಕಾಂಬಿನೇಷನ್ ಆಕ್ಚುಲಿ ಕಾಂಬಿನೇಷನ್ ಅಂತೂ ಇಲ್ಲ ರಾಹು ಇದ್ದಾನೆ ಕುಜನಿಗೆ ಹತ್ತಿರದಲ್ಲಿ ಕುಜ ಹಿಂದೆ ಅಂದಾಗ ಅಲ್ಲಿ ರಾಹು ಇದ್ದಾನೆ ಅಲ್ವಾ ಮುಂದೆ ಬರ್ತಾನೆ ಅಂದಾಗ ಮಿಥುನ ರಾಶಿ ಇದೆ ರೈಟ್ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ಬರುವ ಮಾರ್ಚ್ ಹದಿಮೂರನೇ ತಾರೀಕಿಗೆ ಮಿಥುನ ರಾಶಿ ಪ್ರವೇಶ ಮಾಡ್ತೇನೆ ಇನ್ನು ಒಂದು ಒಂದೂವರೆ ತಿಂಗಳ ಕಾಲ ಇದೆ ಅಲ್ಲಿವರೆಗೆ ನೀವು ಬಹಳ ಜಾಗೃತರಾಗಿರ್ಬೇಕಾಗುತ್ತೆ ಯಾರೆಲ್ಲ ಭೂಮಿ ಪರ್ಚೇಸ್ ಮಾಡ್ತಾರೆ ಮನೆ ಪರ್ಚೇಸ್ ಮಾಡ್ತಾರೆ ಮನೆ ಕಟ್ಟಿಸ್ತಾರೆ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಸಾಲದಲ್ಲಿ ಬಿದ್ದಿದ್ದಾರೆ ಸಾಲ ತಗೊಳ್ಬೇಕಂತ ಇದ್ದಾರೆ ಅವರೆಲ್ಲ ಬಹಳ ಜಾಗೃತರಾಗಿರಬೇಕಾಗುತ್ತೆ ಇಲ್ಲಾಂದ್ರೆ ಮುಂದೊಂದು ದಿನ ಹೋಗಿ ನಿಮಗೆ ಸಾಲದ ವಿಚಾರದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗಬಹುದು ಇ ಎಮ್ ಐ ಕಟ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಥವಾ ಯಾವುದೇ ಒಂದು ರೀತಿಯಲ್ಲಿ ಕೂಡ ನಿಮಗೆ ಯಾವುದೋ ಹಣಕಾಸಿನ ಕಟ್ಟಲಿ ಆ ಪರಿಸ್ಥಿತಿ ಈ ಆಲ್ರೆಡಿ ಈಗಲೇ ಕ್ರಿಯೇಟ್ ಆಗಿರ್ತದೆ ರಾಹು ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಈಗಾಗಲೇ ಹಣಕಾಸಿನ ಸಮಸ್ಯೆಯಿಂದ ನೀವು ಬಳಲ್ತಾನೆ ಇರ್ತೀರ ಎಲ್ಲಾ ರೀತಿಯಲ್ಲಿ ಕೂಡ ಸಾಲದ ಮೇಲೆ ಸಾಲ ಆಗುತ್ತೆ ಎಲ್ಲಿ ಸಾಲ ಸಿಗುತ್ತೆ ಅದನ್ನ ಎಲ್ಲೆಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಸಾಲಕ್ಕೆ ಅಪ್ಲೈ ಮಾಡ್ತಾನೆ ಇರ್ತೀರಾ ಈ ಪರಿಸ್ಥಿತಿ ಆಲ್ರೆಡಿ ಕ್ರಿಯೇಟ್ ಆಗಿ ಇರ್ತದೆ ಬಟ್ ನಮ್ಮ ಜಾಗ ನಮ್ಮ ಕೈಯಲ್ಲಿ ಇರಲೇಬೇಕಾಗುತ್ತೆ ನಿಮ್ಮ ಅದೃಷ್ಟಕ್ಕೆ ನಿಮ್ಮ ನ್ಯಾಟಲ್ ಚಾರ್ಟಲ್ಲಿ ನಿಮ್ಮ ಲಗ್ನ ಚಾರ್ಟಲ್ಲಿ ಎಲ್ಲೋ ಎಲ್ಲೊಂದ್ ಕಡೆ ಕುಜನ ಮೇಲೆ ಗುರುವಿನ ದೃಷ್ಟಿ ಬಂದ್ಬಿಡ್ತು ಅಥವಾ ರಾಹುವಿನ ಮೇಲೆ ಗುರುವಿನ ದೃಷ್ಟಿ ಬಂದ್ಬಿಡ್ತಾ ಅಂದಾಗ ಮೇ ಬಿ ನೀವು ಗೆಲ್ಲುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತಾರೆ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ

ತುಂಕು ರೈಟ್ ಓಕೆ ಚೈತ್ರಾಂತಲೇ ಕರಿತಾರ ಹಾ ಸರ್ ಚೈತ್ರಾಂತ ರೈಟ್ ಅಮ್ಮ ಪ್ರಶ್ನೆ ಮಾಡಿ ಮೈಂಡ್ ತಿಳ್ಕೊಳ್ಬೇಕಮ್ಮ ಚೈತ್ರ ಅಂತ ಹೆಸರು ಇಟ್ಕೊಂಡು ಆರಿದ್ರ ನಕ್ಷತ್ರ ಮಿಥುನ ರಾಶಿ ಜಾತಕನ ಹೌದು ಸರ್ ಓಕೆ ಚೈತ್ರಾಂತ ಹೆಸರು ಇಟ್ಕೊಂಡಿದ್ದೀರಿ ಪರವಾಗಿಲ್ಲ ಅಮ್ಮ ನೋಡಿಮ್ಮ ನಾನು ಹೇಳುವುದಕ್ಕಿಂತ ಬೆಟರ್ ನೀವೇ ಕೇಳಿಮ್ಮ ಪ್ರಶ್ನೆ ಮಾಡಿ ಸರ್ ಆರೋಗ್ಯ ವಿಷಯದಲ್ಲಿ ತುಂಬಾನೇ ನಾಲ್ಕೈದು 5 ವರ್ಷದಿಂದ ತುಂಬಾ ಕಷ್ಟಪಡತಾ ಇದೀನಿ ಮತ್ತೆ

ಆ ಅದಕ್ಕೆ ನಾನು ಹೇಳುದು ನಿಮ್ಮತ್ತೂ ಯಾಕಂದ್ರೆ ಯಾಕೆಂದ್ರೆ ಅದೇ ತೋರಿಸ್ತಾ ಲವ್ ಮ್ಯಾರೇಜ್ ಆಗಿರುತ್ತೆ ಆಗಿರ್ತದೆ ಅಥವಾ ಲವ್ ಅಲ್ಲಿ ಬಿದ್ದಿರ್ತೀರಾ ನೀವು ಅದಕ್ಕೋಸ್ಕರ ನಾನು ಏನು ಹೇಳಿಕ್ಕೆ ಹೋಗ್ಲಿಲ್ಲಮ್ಮ ಆ ಶನಿ ದಶೆ ನಡೀತಾ ಉಂಟು ತಾಯಿ ಶನಿ ದಶೆ ತುಂಬಾ ಸುಲಭ ಅಲ್ಲ ತಾಯಿ ಶನಿ ಶನಿದಶ ನಿಭಾಯಿಸುವಂತ ಇದ್ದಾನೆ ರಾಹುನ ನಕ್ಷತ್ರ ರಾಹು ಬಂದು ಎಲ್ಲಿದ್ದಾನೆ ಆತ ಗುರುವಿಗೆ ಹತ್ತಿರದಲ್ಲಿದ್ದರೆ ಸೆವೆಂತ್ ಹೌಸ್ ಅನ್ನು ನೋಡ್ತಾ ಇದ್ದಾರೆ ಅಥವಾ ಟೋಟಲಿ ಡಿಸ್ಟರ್ಬೋದು ನೋಡಮ್ಮ ಲೈಫಲ್ಲಿ ತುಂಬಾನೇ ಕೆಲವೊಮ್ಮೆ ಸ್ಟ್ರಗಲ್ ಅನ್ನು ಅನುಭವಿಸಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಉಂಟಮ್ಮ ನೀವು ಏನು ಮದುವೆ ಆಗಿರಮ್ಮ ಅದು ಮದುವೆಗೆ ಸಂಬಂಧಪಟ್ಟ ನಾನೇನು ಅದಕ್ಕೆ ಅಡ್ಡಿ ಅಂತ ಖಂಡಿತ ಅಲ್ಲ ಅಥವಾ ಅಂತ ಏನಿಲ್ಲ ಓಕೆ ಪರವಾಗಿಲ್ಲ ಅಂತ ಹೇಳ್ತೇನೆ ಆದ್ರೂ ಕೂಡ ನಿಮಗೆ ಮೂವತ್ತು ಹತ್ತನೇ ವಯಸ್ಸಿನವರೆಗೆ ಒಂದಷ್ಟು ತೊಂದರೆಗಳನ್ನು ನೀವು ಅನುಭವಿಸ್ತೀರಂತಲೇ ಇಂಡಿಕೇಶನ್ ಉಂಟಮ್ಮ ಮೂವತ್ತು ಕಳಿಬೇಕಮ್ಮ ಮೂವತ್ತು ಕಳೆದ ನಂತರ ಈ ಜಾತಕ ಬಹಳಷ್ಟು ಬದ ಅದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಇಮ್ಮ ಬರೇ ಒಂದು ಎರಡು ರೆಮಿಡಿಸ್ ನಮ್ಮ ಕುಜ ಮತ್ತು ರಾಹುಗೆ ಸಂಬಂಧ ಸಂಬಂಧಪಟ್ಟ ಯಾರು ರೆಮಿಡಿಸನ್ನು ಮಾಡ್ಕೊಳ್ಳಿಮ್ಮ ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಆ ಕುಜನ್ಗೆ ರೆಮಿಡಿ ಬೇಕಾಗಿಲ್ಲ ರಾಹುಗೆ ರೆಮಿಡಿ ಬೇಕಾಗುತ್ತೆ ಛನಿಗೆ ರೆಮಿಡಿ ಬೇಕಾಗುತ್ತೆ ಸೊ ನೀವೇನು ಮಾಡಬೇಕು ಗೊತ್ತಮ್ಮ ಸ್ವಲ್ಪ ಈ ಕಪ್ಪು ಉದ್ದು ಕಪ್ಪು ಉದ್ದು ಗೊತ್ತಮ್ಮ ನಿಮಗೆ ಕಪ್ಪು ಉದ್ದನ ಒಂದು ಸ್ವಲ್ಪ ಮನೆಯಲ್ಲಿ ಇಟ್ಕೊಳ್ಳಿಮ್ಮ ಒಂದು ಹಿಡಿ ಉದ್ದಿನಿಂದ ನಿಮ್ಮ ತಾಯಿಗೆ ಹೇಳಿ ಅಥವಾ ಮನೆಯಲ್ಲಿ ಯಾರಿದ್ದಾರೆ ಅವ್ರಿಗೆ ಹೇಳಿಮ್ಮ ನಿಮ್ಗೆ ಇಡೀ ದೇಹಕ್ಕೆ ಏಳು ಸುತ್ತು ಕ್ಲಾಕ್ ಅಲ್ಲಿ ನಿವಾರಿಸ್ಲಿಕ್ಕೆ ಕೇಳಿಮ್ಮ ರೈಟ್ ಆತೋ ಪ್ರತಿದಿನ ಮಾಡ್ಬೇಕು ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಮಾಡ್ಬೇಕಮ್ಮ ನಂತರ ಅದನ್ನ ಗ್ರೌಂಡ್ ಮಾಡ್ಬೇಕಂದ್ರೆ ಅಂದ್ರೆ ಎಲ್ಲಾದ್ರೂ ದೂರ ದೂರ ಹೋಗಿ ಅದನ್ನ ಹಾಕಿ ಹಕ್ಕಿಗಳಿಗೆ ಹಾಕಿ ಪರವಾಗಿಲ್ಲಮ್ಮ ಓಕೆನಾ ಫೋರ್ಟಿ ಏಟ್ ಡೇಸ್ ಇದನ್ನ ಮಾಡ್ಕೊಳ್ಬೇಕು ತಾಯಿ ಅದು ಇದನ್ನ ಮಾಡ್ಕೊಂಡ ನಂತರನೇ ನಿಮ್ಗೆ ದಾರಿ ಕಂಡು ಬರ್ತದೆ ನೀವೇನ್ ಮಾಡಿ ಯಾಕಂದ್ರೆ ಈಗ ವಿನ್ ಸರಿ ಇಲ್ಲ ಅಂತ ವಿಜಿನ್ ಸರಿ ಇಲ್ಲ ಅಂದಾಗ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ವಿಸಿನ್ ಸರಿ ಇಲ್ಲ ಅಂದ್ರೆ ಗೊತ್ತಾಗುತ್ತಾ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಇದು ಯಾವಾಗ ಗೊತ್ತಾಗುತ್ತೆ ನಿಮ್ಗೆ ಮಾರ್ಚ್ ಹದಿನಾಲ್ಕ ಹದಿಮೂರ್ ತಾರೀಕು ಬರ್ಬೇಕಮ್ಮ ಆ ನಂತರ ಗೊತ್ತಾಗುತ್ತೆ ನೀವೇನ್ ಮಾಡ್ಬೇಕಂತ ಆ ನಂತರ ಏನಾಗುತ್ತೆ ನಿಮ್ಗೆ ಜಸ್ಟ್ ವೈಟ್ ಅಮ್ಮ ಈಗ ಕೂಡ ನಿಮಗೆ ಮಕ್ಕಳಾಗುವಂತ ಯೋಗ ಈ ಜಾಗದಲ್ಲಿ ಈಗ ಕೂಡ ಉಂಟಮ್ಮ ಆದ್ರೂ ಕೂಡ ಮುಂದೆ ಕೂಡ ಮಕ್ಕಳಾಗುವಂತ ಯೋಗ ಅಂತ ಉಂಟಮ್ಮ ಅದ್ರಲ್ಲಿ ಏನು ಹೆದರುವಂತ ಅವಶ್ಯಕತೆ ಇಲ್ಲ ನನ್ನ ಲೆಕ್ಕದಲ್ಲಿ ನಿಮಗೆ ಒಂದು ತರ್ಟಿ ಬಂದ ನಂತರ ಮಕ್ಕಳಾಗುವ ಸಾಧ್ಯತೆಗಳು ಉಳಿದ್ರು ತೀರಾ ಜಾಸ್ತಿಮ್ಮ ಅಲ್ಲಿವರೆಗೆ ವೇಟ್ ಮಾಡಿ ನೋಡಿಮ್ಮ ತುಂಬಾ ಚೆನ್ನಾಗಿರ್ತರಮ್ಮ ರೈಟ್ ತಾನೆ ಓಕೆನಾ ನೋಡಿ ಒಂದು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆಯ್ತಲ್ಲ ಇಲ್ಲಿ ಬಹಳಷ್ಟು ತೊಂದರೆಗಳನ್ನು ನೀವು ಅನುಭವಿಸಿರ್ತೀರ ಕೇಳಿಸಿಕೊಂಡಿರ್ತೀರ ಮನೆಯಲ್ಲಿ ಕೇಳಿಸ್ಕೊಂಡಿರ್ತೀರ ತಂದೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗಿರ್ತವೆ ತಾಯಿ ವಿಪರೀತ ಗೆ ಒಳಗಾಗಿರ್ತಾರೆ ಹೌದಮ್ಮ ರೈಟ್ ಅಥವಾ ತರ್ಟಿ ಬಂದ ನಂತರನೇ ಇದ್ರೆಲ್ಲಾ ರಿಲೀಫ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಅದ್ರ ಜೊತೆಗೆ ನಾನು ಏನ್ ರೆಮಿಡಿ ಹೇಳಿದ್ದೀನಿ ತಾಯಿ ಅದನ್ನ ಮಾಡ್ಕೊಳ್ಳಿ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ವಿಜಿನ್ ಏನೋ ಒಂದು ದಾರಿ ಕಂಡು ಬರುತ್ತಮ್ಮ ಚೆನ್ನಾಗಿರ್ತೀರಮ್ಮ ಎಂಜಾಯ್ ಮಾಡ್ತೀರಿ ಒಳ್ಳೆದಾಗ್ಲಿ ತಾಯಿ ರೈಟ್ ಅಷ್ಟೇ ಹೇಳಬಲ್ಲೆ ನಿಮಗೆ ಬಟ್ ತರ್ಟಿಯ ನಂತರ ಮೂವತ್ತನೇ ವಯಸ್ಸಿನ ನಂತರ ಈಗ ಅಲ್ಲ ರೈಟಾ ಎಸ್ ಅಮ್ಮ ಒಳ್ಳೆದಾಗ ನಿಮಗೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ರೈಟ್ ಬಂದ ಅಥವಾ ಈಗ ನಾನು ಹೇಳಿದೆ ನಿಮಗೆ ಕುಜ ಮತ್ತು ರಾಹುನ ಒಂದು ಎನರ್ಜಿ ನೋಡಿ ಹತ್ತಿರದಲ್ಲಿ ಉಂಟು ಅದಕ್ಕೋಸ್ಕರ ಕುಜನಿಗೆ ರಾಹುವಿನ ಸಂಯೋಗ ಬಂತು ಅಂತಲೇ ಇರ್ತ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಒಂದಷ್ಟು ಭೂಮಿ ವಿಚಾರ ಮನೆ ವಿಚಾರ ಸಾಲದ ವಿಚಾರ ನಿಮ್ಮ ಕೆಲವು ಬ್ಲಡ್ ರಿಲೇಟೆಡ್ ಸಮಸ್ಯೆ ವಿಚಾರ ಒಡ ವಿಚಾರ ಗಂಡನ ವಿಚಾರ ಇದೆಲ್ಲವೂ ಕೂಡ ಇಲ್ಲೋ ಒಂದು ಕಡೆ ಸ್ವಲ್ಪ ಮಸ್ಕು ಮಸ್ಕು ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಇಂಡಿಗೆ ಯಾವಾಗ ಸರಿಯಾಗುತ್ತೆ ನಾನು ಹೇಳ್ತೀನಿ ನಿಮಗೆ ಮಾರ್ಚ್ ಹದಿಮೂರನೇ ತಾರೀಕಿನ ನಂತರ ಮೇ ಬಿ ಇದರಲ್ಲಿ ಸುಧಾರಣೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಅದೇ ನಿಮಗೆ ಸಾಲದ ವಿಚಾರ ಭೂಮಿ ವಿಚಾರ ಮನೆ ವಿಚಾರ ಅಬ್ಸ್ಟಕಲ್ಸ್ ಇದೆ ತೊಂದರೆ ಇದೆ ಆಗ್ತಾ ಇಲ್ಲ ಸಾಲ ಕೊಡ್ತಾ ಇಲ್ಲ ಬ್ಯಾಂಕಲ್ಲಿ ಸಾಲಕ್ಕೆ ಇದ್ದಾರೆ ಸೊ ಇದೆಲ್ಲವೂ ಕೂಡ ಒಂದು ಕಡೆ ರಿಲೀಫ್ ಬರುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ತುಂಬ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸಲಿಕ್ಕೆ ಖಂಡಿತ ಸಾಧ್ಯ ಅಲ್ಲಿ ಅವಸರ ಸರ ಮಾಡಬೇಡಿ ರೈಟಾ ಯಾಕಂದ್ರೆ ಗ್ರಹ ಈ ಗೋಚಾರದಲ್ಲಿ ಇರ್ಬೋದು ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಮುಖಾಂತರ ಇರ್ಬೋದು ಅದು ಹೋಗ್ತಾ ಇರಬೇಕಾದ್ರೆ ಅದರ ರಿಸಲ್ಟ್ ಅದರ ಮುಖಾಂತರ ಅದು ಬಂದೇ ಬರುತ್ತೆ ನಿಮಗೆ ಅಲ್ವಾ ಯಾತೋ ಒಳ್ಳೆಯದು ಯಾತೋ ಕೆಟ್ಟದ್ದು ರೈಟ್ ತಾನೆ ಓಕೆನಾ ನಾನು ಕೆಲವೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಾಗ ನೀವು ಅದನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದರೆ ಆ ರೀತಿಯಾದ ಎನರ್ಜಿ ಕ್ರಿಯೇಟ್ ಆಗಿರ್ತದೆ ಅದಕ್ಕೋಸ್ಕರ ನಾನು ತುಂಬ ತುಂಬ ನಿಮ್ಮ ಮುಂದೆ ಹೇಳಿಕೊಡುವ ಹಾಗಿಲ್ಲ ರೈಟ್ ತಾನೆ ರಹಸ್ಯಗಳು ಬಹಳಷ್ಟಿವೆ ಅದರಲ್ಲಿ ಅದು ಯಾಕೆ ಯಾಕೆ ಬರುತ್ತೆ ಹೇಗೆ ನಿಭಾಯಿಸಬಹುದು ಏನಾಗುತ್ತೆ ಕೂಡ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಬಟ್ ನಾನು ಹೇಳಿದ ಸಣ್ಣ ಒಂದು ಟೆಕ್ನಿಕನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ ಅದರ ಜೊತೆಗೆ ಏನೋ ಮುಂದಿನ ಸರ್ತಿ ಅದು ಕೂಡ ಏಪ್ರಿಲ್ ನಂತರ ಗುರು ಮತ್ತೆ ರಾಹು ಒಟ್ಟಾಗಿ ಸೇರ್ಕೊಂಡಿರುವುದಕ್ಕೆ ಸೇರಿಕೊಂಡು ಕೊಳ್ಳುವುದರಿಂದ ಧರ್ಮದಂಗಲ್ ಉಂಟಾಗುವುದರಿಂದ ರಾಹು ರಾಹು ಬೃಹಸ್ಪತಿ ಚಾಂಡಾಲ ದೋಷ ಉಂಟಾಗಿರುವುದರಿಂದ ಖಂಡಿತವಾಗಿ ಹೇಳ್ತೀನಿ ನಾನು ಎಲ್ಲೊಂದು ಕಡೆ ಧರ್ಮದಲ್ಲಿರುವವರು ಧಾರ್ಮಿಕತೆಯಲ್ಲಿರುವವರು ಅಥವಾ ಗುರುವಿನ ವೇಷದಲ್ಲಿ ರಿಯಲ್ ಗುರುಗಳೆಲ್ಲ ಅವರು ಬೇ ಅವರ ವಿಚಾರಣೆ ಬೇರೆ ಇರುವುದೇ ಬೇರೆ ಅಥವಾ ಗುರುವಿನ ವೇಷದಲ್ಲಿರೋರು ವೇಷಧಾರಿಗಳಾದವರು ಅಥವಾ ಅವರ ಹಿನ್ನಡೆ ಅವರ ಹಿನ್ನಡೆಯಲ್ಲಿರುವಂಥ ವ್ಯಕ್ತಿತ್ವನೇ ಬೇರೆ ಮುಂದೆ ತೋರಿಸ್ಕೊಳ್ಳೋ ವ್ಯಕ್ತಿತ್ವನೇ ಇಂಥ ಡೋಂಗಿ ಮಾಡುವಂಥ ವ್ಯಕ್ತಿಗಳು ಆ ದೇವಮಾನ ಅವರು ಕೆಲವರೆಲ್ಲ ಅವರೆಲ್ಲ ಎಕ್ಸ್ಪೋಸ್ ಆಗಿಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೋಸ್ ಆಗ್ತದೆ ನಿಮ್ಗೆ ಗೊತ್ತ ಈಗ ನೋಡಿ ಆಶಾರಾಮ್ ಬಾಪು ಹೇಗೆ ಜೈಲಲ್ಲಿದ್ದಾರೆ ಇಂಥದೆಲ್ಲ ಬರಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಇಂಥದೆಲ್ಲ ಬರ್ಬೋದು ಅವ್ರು ಮಾಡುವಾಗ ಅವ್ರು ಮಾಡುವ ಕಾರತೂನ್ ಎಂಟು ಅಥವಾ ಚಟುವಟಿಕೆಗಳು ಅದು ಬೇರೆನೇ ಇರ್ಬೋದು ತೋರಿಸ್ಕೊಳ್ಳೋದೇ ಬೇರೆ ಅಂತ ಅಂಥವರೆಲ್ಲ ಬಹಳ ಜಾಗೃತರಾಗಿರಬೇಕಾದರೆ ಂತಹ ಅನಿವಾರ್ಯತೆ ಇಲ್ಲಾಂದ್ರೆ ನವರೆಗೆ ಡಿಸೆಂಬರ್ನವರೆಗೆ ಇದೆಲ್ಲ ಕೇಳಲಿಕ್ಕೆ ಸಿಗುತ್ತೆ ದೊಡ್ಡ ದೊಡ್ಡ ಫ್ರಾಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ದೊಡ್ಡ ದೊಡ್ಡ ಫ್ರಾಡ್ ಅಂತ ಗೊತ್ತಾಗುತ್ತೆ ಬ್ಯಾಂಕ್ ಫ್ರಾಡ್ ದೊಡ್ಡದು ಯಾವುದೋ ಫೈನಾನ್ಷಿಯಲಿ ಫ್ರಾಡ್ ಸೊಸೈಟಿ ಫ್ರಾಡ್ ಅಲ್ವಾ ಇಂಥದ್ದೆಲ್ಲ ಫ್ರಾಡ್ ಅನ್ನ ನೀವು ಕೇಳಿಸ್ಕೊಳ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಅದೇ ರೀತಿ ಧರ್ಮದಲ್ಲಿ ಹೋಗುವವರಿಗೆ ಸ್ವಲ್ಪ ಸಂಕಟ ಕೂಡ ಇದ್ದೇ ಇರ್ತದೆ ಯಾರೋ ಬಂದು ನಿಮ್ಮನ್ನ ಪರೀಕ್ಷೆಗಳ ಪಡಿಸ್ತಾರೆ ಇನ್ನೇನೋ ತೊಂದರೆ ಕೇಟ್ ಮಾಡ್ತಾರೆ ಇದೆಲ್ಲ ಸ್ವಲ್ಪ ಮಟ್ಟಿಗೆ ಇದ್ದೇ ಇರುತ್ತೆ ಅಲ್ವಾ ಸೊ ಇದನ್ನೆಲ್ಲ ನೋಡಿ ಇಲ್ಲೇನಾಗುತ್ತೆ ನಿಮ್ಮ ಕಾಮನ್ ಸೆನ್ಸ್ ಅನ್ನು ಉಪಯೋಗ ಮಾಡಿದಾಗ ಇದೆಲ್ಲದಿಂದ ಹೊರಬರ್ಬಹುದು ಅಲ್ವಾ ಈಗ ಈಗ ನೀವು ಒಳಗಡೆ ಹೇಗಿರ್ತೀರಾ ಹೊರಗಡೆ ಕೂಡ ಅದೇ ವೇಷ ಹಾಕೊಂಡಿದ್ದೀರಾ ಒಂದೇ ರೀತಿ ಇದ್ದೀರ ಒಳಗೆ ಮತ್ತೆ ಹೊರಗೆ ಪರವಾಗಿಲ್ಲ ಒಳಗೆ ಇರುವುದೇ ಬೇರೆ ಹೊರಗೆ ತೋರಿಸಿಕೊಳ್ಳುವುದೇ ಬೇರೆ ಅಂದಾಗ ರಾಹು ನಿಮ್ಮನ್ನ ಬಿಡುವುದಿಲ್ಲ ಇದಂತೂ ಪಕ್ಕ ಅದಕ್ಕೋಸ್ಕರ ನಿಮ್ಮಲ್ಲಿ ಅಂತಹ ವಿಷಯ ಉಂಟು ಅಂತಾದಾಗ ಯಾರಿಗೋ ಮೋಸ ಮಾಡುವ ಪದ್ಧತಿ ನಿಮ್ಮಲ್ಲಿ ಉಂಟು ಯಾರಿಗೋ ತೊಂದರೆ ಕೊಡ್ತೀರಾ ಯಾರಿಗೋ ಮೋಸ ಮಾಡ್ತೀರಾ ಆನ್ಲೈನ್ ಮೋಸ ಮಾಡ್ತೀರಾ ಇನ್ನೇನಾದ್ರಲ್ಲೂ ಮೋಸ ಮಾಡ್ತೀರಾ ಮದುವೆ ವಿಚಾರದಲ್ಲಿ ಮೋಸ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ರಾಹು ಈಗಂತೂ ಬಿಡೋದಿಲ್ಲ ಅದು ಕೂಡ ಅದು ಕೂಡ ಕಾಂಬಿನೇಷನ್ ಮೇಷ ಮೇಷರಾಶಿ ಯಾರಿಗೆ ಸಂಬಂಧಪಟ್ಟದ್ದು ಕುಜನಿಗೆ ಸಂಬಂಧಪಟ್ಟದ್ದು ರಾಹು ಏನು ಮಾಡ್ತಾನೆ ಕುಜನ ಎನರ್ಜಿಯನ್ನು ಪಡ್ಕೊಳ್ತಾನೆ ಪೆಟ್ಟು ಬಿದ್ದರೆ ಉಂಟಲ್ವಾ ಏಳ್ಲಿಕ್ಕಿಲ್ಲ ಆ ರೀತಿ ಮಾಡಿಬಿಡ್ತಾನೆ ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿರ್ತಾರೆ ರೈತನೇ ಓಕೆನಾ ಗ್ರಾಹಕತಿಗಳು ಎಲ್ಲ ಕೂಡ ಹಾಗೆ ಅಲ್ಲ ಅದರ ಜೊತೆಗೆ ಈಗ ಶನಿ ಮಹಾರಾಜ ಕುಂಭ ರಾಶಿಯಲ್ಲಿ ಬಂದಿದ್ದಾನೆ ಮೂಲ ತ್ರಿಕೋನ ರಾಶಿ ಪವರ್ಫುಲ್ ಆಗಿಬಿಡ್ತಾನೆ ಆತ ರೈಟ ಓಕೆನಾ ಅಲ್ಲಿಂದ ಕೂಡ ನ್ಯಾಯವನ್ನು ಆತ ನಿಮಗೆ ಹುಡುಕಿಕೊಡ್ತಾನೆ ನೀವು ಇಷ್ಟವರೆಗೆ ಏನು ಮಾಡಿದ್ದೀರಾ ಅಥವಾ ಏನು ಮಾಡಿಲ್ಲ ಅದರಲ್ಲೂ ಕೂಡ ಮೇಷ ಲಗ್ನ ಮೇಷ ರಾಶಿ ಅಂದಾಗ ಶನಿಯಿಂದ ಒಂದಷ್ಟು ಒಳ್ಳೆ ಫಲಗಳು ಬರ್ತವೆ ಅದ್ರ ಜೊತೆಗೆ ಮೂವತ್ತು ವರ್ಷದಿಂದ ಅದೇನು ಕರ್ಮ ಮಾಡಿದ್ರೆ ಅದೆಲ್ಲ ಫಲ ಕೂಡ ಈಗ ಬಲ್ಲಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ತಾನೆ ಓಕೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಅನ್ನ ನೀವು ಅನುಭವಿಸ್ತೀರ ನಾನು ಹೇಳ್ತೀನಿ ಕಾಮನ್ ಸೆನ್ಸ್ ಉಪಯೋಗ ಮಾಡಿ ಅಂತ ಹೇಳ್ತೀನಿ ಆ ಸೆನ್ಸಿಟಿವ್ ಆಗಿರಿ ಕಾಮನ್ ಸೆನ್ಸ್ ಅನ್ನು ಮಾಡಿ ಸಾಮಾನ್ಯ ಜ್ಞಾನವನ್ನು ಉಪಯೋಗ ಮಾಡಿ ತೋ ಎಲ್ಲದರಲ್ಲೂ ಗೆಲ್ಲುವಂತಹ ಯೋಗ ಭಾಗ್ಯ ನಿಮ್ಮ ವಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅಂತೂ ಆಗಿ ಆಗುತ್ತೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ರೈಟ್ ಈ ವರ್ಷ ನೋಡಿ ಈ ವರ್ಷ ಕೇತುವಿಗೆ ಸಂಬಂಧಪಟ್ಟಂಥ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಟು ಟು ಟೂ ಪ್ಲಸ್ ಟು ಪ್ಲಸ್ ತ್ರೀ ಅಲ್ವಾ ಎಷ್ಟಾಯಿತು ಸೆವೆನ್ ಆಯಿತು ಸೆವೆನ್ ನಂಬರ್ ಬಂದು ರಿಲೇಟೆಡ್ ಟು ಕೇತು ಆಗದೆ ಕೇತುವಿನಂದರೆ ಆಧ್ಯಾತ್ಮ ಅಲ್ವಾ ಆಗದೆ ಈ ಒಂದು ಈ ಒಂದು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಯಾರೆಲ್ಲ ಆಧ್ಯಾತ್ಮದಲ್ಲಿ ಹೋಗ್ತಾರೆ ಒಂದಷ್ಟು ಹಿರಿಯ ಜನರನ್ನು ಗೌರವಿಸ್ತಾರೆ ಧರ್ಮವನ್ನು ಗೌರವಿಸ್ತಾರೆ ಧಾರ್ಮಿಕತೆಯಲ್ಲಿ ಹೋಗ್ತಾರೆ ನಾಲೆಜನ್ನು ಬೆಳೆಸ್ಕೊಳ್ತಾರೆ ಧಾರ್ಮಿಕ ಪುಸ್ತಕಗಳನ್ನು ಹೋಗ್ತಾರೆ ಓದ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಗಣಪತಿ ಸೇವೆ ಮಾಡ್ತಾರೆ ಅಂಧ ವ್ಯಕ್ತಿಗಳ ಸೇವೆ ಮಾಡ್ತಾರೆ ಅಥವಾ ಅಪಂಗ ವ್ಯಕ್ತಿಗಳ ಸೇವೆ ಮಾಡ್ತಾರೆ ಅವ್ರಿಗೆಲ್ರಿಗೂ ಈ ವರ್ಷ ಯಾವುದೇ ಪ್ರಾಬ್ಲಮ್ ಇಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ನೀವೇನು ಬೇಕಾದ್ರು ಮಾಡಿ ಸಮಸ್ಯೆ ಬರುವುದೇ ಇಲ್ಲ ನಿಮಗೆ ನೀವು ಗೆದ್ದಿರಿ ಅಂತ ಅರ್ಥ ಅದಕ್ಕೋಸ್ಕರ ನಿಮಗೆ ಆ ಈ ವರ್ಷ ಯಾವುದೇ ತೊಂದರೆ ಆಗಬಾರ್ದು ಸೊ ಆಧ್ಯಾತ್ಮಲಿ ಹೋಗಿ ಅಂತ ಹೇಳ್ತೇನೆ ಅಲ್ವಾ ನೇರ ನೇರ ಆಧ್ಯಾತ್ಮಲಿ ಒಂದಷ್ಟು ಆಧ್ಯಾತ್ಮ ಪುಸ್ತಕಗಳನ್ನು ಓದ್ ಯಾಕಂದ್ರೆ ನೀವು ನಿಮ್ಮ ಎನರ್ಜಿಯನ್ನ ಕೇತುವಿನ ಎನರ್ಜಿ ಜೊತೆಗೆ ಕನ್ವರ್ಟ್ ಮಾಡಿ ಈಗ ಕೇತುವಿನ ಎನರ್ಜಿ ಜೊತೆಗೆ ಸಿಂಕ್ ಈಗ ನೋಡೋಣ ಏನಾಗುತ್ತೆ ಅಂತ ಏನು ಆಗಲ್ಲ ಅಂತ ಹೇಳ್ತೇನೆ ರೈಟಾ ಚೆನ್ನಾಗಿ ಹೋಗ್ತೇನೆ ನೀವು ಗಣಪತಿ ನಂಬಲಿಗೆ ಹೋಗ್ತಾ ಬನ್ನಿ ಅಂತ ಹೇಳ್ತೇನೆ ಯಾರು ಅಂಧ ಪೀಪಲ್ಸ್ ಇದ್ದಾರೆ ಅಂಧ ವ್ಯಕ್ತಿಗಳಿದ್ದಾರೆ ಅವ್ರಿಗೆ ದಾರಿ ತೋರಿಸುವಂಥ ಕೆಲಸ ಮಾಡಿ ಅಂತ ಹೇಳ್ತೇನೆ ಯಾರು ಅಪಂಗ ವ್ಯಕ್ತಿಗಳಿದ್ದಾರೆ ಒಂದು ಕೈ ಊನಾಗಿದೆ ಕಾಲು ಊನಾಗಿದೆ ಅಂತಹ ಯಾವುದಾದ್ರೂ ಆಶ್ರಮ ಇದೆ ಅಲ್ಲಿ ಹೋಗಿ ಹೆಲ್ಪ್ ಮಾಡಿ ಅಂತ ಹೇಳ್ತೇನೆ ಸೊ ಇದರ ಮುಖಾಂತರ ಏನಾಗುತ್ತೆ ನೋಡಿ ಒಂದು ಒಳ್ಳೆ ರಿಸಲ್ಟ್ ಯೋಗ ಭಾಗ್ಯ ನಿಮ್ಮ ಕ್ರಿಯೇಟ್ ಆಗುತ್ತೆ ನೋ ಡೌಟ್ ಮಾಡಿ ನೋಡಿ ಅಲ್ವಾ ಅದಕ್ಕೇನೆ ಈ ವರ್ಷ ಕೇತುವಿನ ಒಂದು ಎನರ್ಜಿಯನ್ನ ನೀವು ಫಾಲೋ ಮಾಡಿದಾಗ ಅಥವಾ ಸಿಂಕ್ ಮಾಡಿದಾಗ ಈ ವರ್ಷಕ್ಕೆ ಸಂಬಂಧಪಟ್ಟಂತೆ ಯಾವ ಸಮಸ್ಯೆ ಬರಬೇಕು ಆ ಸಮಸ್ಯೆ ನಿಮಗೆ ಬರೋದಿಲ್ಲ ಅಂತ ಹೇಳಿದ್ರೆ ಬಹಳ ಒಳ್ಳೆ ರಿಸಲ್ಟ್ ಅನ್ನ ನೀವು ಅನುಭವಿಸಿ ಅನುಭವಿಸಿರ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ನಮಸ್ತೆ

ಎಲ್ಲ ಮಕ್ಕಳು ಹಾಗೇನಲ್ವಾ ಯಾರು ಓದಕ್ಕೆ ಇಷ್ಟ ಪಡದೆ ನಿಮ್ಗೆ ಇಷ್ಟ ಇತ್ತ ಸಣ್ಣದ್ರಲ್ಲಿ ಓದ್ಲಿಕ್ಕೆ ಇಲ್ಲ ತಾನೇ ಇದು ಪರಿಸ್ಥಿತಿ ಅಮ್ಮ ಅಪ್ಪ ಅಮ್ಮ ಏನ್ ಮಾಡಿರ್ತಾರೆ ರೂಪಾ ಓದು ರೂಪಾ ಓದು ಅಂತ ಅದು ಪಡ್ಕೊಂಡಿರ್ತಾರೆ ನೀವಂದು ಕೇಳಿರೋದಿಲ್ಲ ಅಥವಾ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಈಗ ಮಕ್ಕಳು ಕೂಡ ಅದನ್ನೇ ಮಾಡಿರ್ತಾರೆ ಬಹಳ ಪ್ರೀತಿಯಿಂದ ಅವ್ರ ಜೊತೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ಬೇಕಮ್ಮ ಅದು ಒಳ್ಳೆ ರಿಸಲ್ಟ್ ಅನ್ನ ಕೊಡತಮ್ಮ ಅವರ ಡೇಟ್ ಆಫ್ ಹೇಳಿಮ್ಮ ಮಗನ ಹೆಸರು ಮಗನ ಹೆಸರು ಸಮಯ ಹೇಳಿಮ್ಮ ಧನುರಾಶಿನ ಯಾವ ಅಕ್ಷ ಹೆಸರಿದೆ ಹೇಳ್ತೇನೆ ನಿಮ್ಗೆ ಓಕೆ ಅಮ್ಮ ಪರವಾಗಿಲ್ಲ ಬಟ್ ಇವನು ತುಂಬಾ ಇಂಡಿಕೇಶನ್ ತುಂಬಾನೇ ಹಠ ಮಾಡ್ತಾನೆ ಅವ್ನು ಯಾವುದೇ ಕೆಲಸ ಪೂರ್ತಿ ಮಾಡುದಿಲ್ಲ ಅರ್ಧ ಮಾಡ್ತಾನೆ ಇಂಡಿಕೇಶನ್ ಉಂಟಮ್ಮ ಏನ್ ಮಾಡೋಣ ಈಗ ಅಥವಾ ನಾನು ಪರಿಹಾರ ಹೇಳಿ ಕೊಡ್ತೀನಿ ತಾಯಿ ತೋ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಮೇ ಬಿ ಒಳ್ಳೆ ರಿಸಲ್ಟ್ ಬರ್ಬೋದು ನಿಮ್ಗೆ ಬರೇ ಗಣಪತಿ ಟೆಂಪಲ್ ಗೆ ಹೋಗಿ ಮಂಗಳವಾರ ದಿವಸ ಗರಿಕೆ ಇಟ್ಟು ಪೂಜೆ ಮಾಡ್ಕೊಂಡು ಬರ್ಬೇಕು ತಾಯಿ ರೈಟ್ ಮಗನನ್ನ ಕರ್ಕೊಂಡೋಗಿ ಗಣಪತಿ ಟೆಂಪಲ್ಗೆ ಕರ್ಕೊಂಡೋಗಿ ಅಲ್ಲಿ ಮಗನ ಕೈಯಿಂದ ಗರಿಕೆಯನ್ನ ಗಣಪತಿಗೆ ಇಟ್ಟು ಅಲ್ಲಿ ಒಂದು ಹನ್ನೊಂದು ಪ್ರದಕ್ಷಿಣೆ ಹಾಕಿ ಮಗನ ಮುಖಾಂತರ ಬನ್ನಿ ಅಂತ ಹೇಳ್ತೇನೆ ಎಜುಕೇಶನ್ ನಲ್ಲಿ ಸುಧಾರಣೆ ಕಂಡು ಬರುತ್ತೆ ಇದನ್ನ ಕಂಟಿನ್ಯೂ ಮಾಡ್ಬೇಕಾಗುತ್ತೆ ಒಂದು ದಿನ ಮಾಡಿ ಬಿಡುವಂತದ್ದು ಖಂಡಿತ ಅಲ್ಲ ಅಂತ ಹೇಳಿ ಯಾಕಂದ್ರೆ ಈ ಜಾತಕದಲ್ಲಿ ಏನಮ್ಮ ಆಯ್ತಮ್ಮ ಈ ಜಾತಕದಲ್ಲಿ ಕೇತು ಬಹಳ ಮೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರ ಎಲ್ಲೋ ಒಂದ್ ಕಡೆ ಏನಾಗುತ್ತೆ ಅವನಿಗೆ ಸ್ಟಾರ್ಟಿಂಗ್ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಓದಲ್ಲ ಓದಲ್ಲ ಅಂತ ಸ್ವಲ್ಪ ಸಮಯ ಓದೋದ್ರೆ ಓದಲಿಕ್ಕೆ ಶುರು ಮಾಡ್ತಾನಮ್ಮ ಮತ್ತೆ ಕೂಡ ಎದ್ದು ಬಿಡ್ತಾನೆ ಅಲ್ಲಿಂದ ಅವನು ಕೂತ್ಕೊಳ್ಳೋದಿಲ್ಲ ಅಲ್ಲಿ ಓಕೆನಾ ಇದು ಪರಿಸ್ಥಿತಿ ಏನ್ ಮಾಡಬೇಕು ಅವನು ಎಲ್ಲಿ ಕೂತ್ಕೊಳ್ತಾನಮ್ಮ ಆ ಚಾರಿಗೆ ಒಂದು ಯೆಲ್ಲೋ ಕಲರ್ ಬಟ್ಟೆಯನ್ನು ಹಾಕಿಮ್ಮ ಅದರ ಮೇಲೆ ಕೂಸಿಮ ಉತ್ತರಕ್ಕೆ ಮುಖ ಮಾಡಿ ಓದಿಸಿಮ್ಮ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತಮ್ಮ ಪರವಾಗಿಲ್ಲ ಈಗ ಆಲ್ರೆಡಿ ಶುಕ್ರದೇಶ ಸ್ಟಾರ್ಟ್ ಆಯ್ತಮ್ಮ ಶುಕ್ರದೇಶ ಒಳ್ಳೆ ರಿಸಲ್ಟ್ ಬರ್ಬೋದಮ್ಮ ಬಟ್ ನಿಮ್ಮ ಶುಕ್ರದೇಶ ಏನ್ ಮಾಡ್ಬೇಕಾಗುತ್ತೆ ನಿಮ್ಮ ಕುಟುಂಬದ ದೈವ ದೇವರು ಎಲ್ಲಿದ್ದಾರೆ ಈಗ ವರ್ತೆ ಪಂಜೂರ್ಲಿ ಅಂತ ನಿಮ್ಮ ಕುಟುಂಬದಲ್ಲಿ ಇರ್ಬಹುದು ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರ್ಬೇಕು ತಾಯಿ ಸಂಕ್ರಾಂತಿ ದಿವಸ ಹೋಗಿ ಅದು ಪ್ರತಿ ಸಂಕ್ರ ಸಂಕ್ರಾಂತಿಗೆ ಹೋದಾಗ ಈ ಜಾತಕ ಹಿಂತಿರುಗಿ ನೋಡುದಿಲ್ಲ ಈ ಜಾತಕ ಮುಂದೆ ಹೋಗುತ್ತೆ ಈ ಜಾತಕ ಬಹಳ ಫೇವರಬಲ್ ರಿಸಲ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಮ್ಮ ಅಷ್ಟೊಂದು ಮಾಡಿಮಾ ಒಳ್ಳೇದಾಗ್ಲಿ ಧನ್ಯವಾದಗಳಮ್ಮ ಕರೆ ಎಸ್ ಅಮ್ಮ ಓಕೆ ಗೊತ್ತಾಯ್ತು ಅಂತ ತಿಳ್ಕೊಳ್ತೀನಪ್ಪ ಅಲ್ವಾ ನಿಮಗೆ ಗೊತ್ತಾಯ್ತೀಗ ಅಲ್ವಾ ಅದಕ್ಕೋಸ್ಕರ ಈ ವರ್ಷವನ್ನ ನೀವು ಕೇತುವಿನ ಎನರ್ಜಿಗೆ ಕನ್ವರ್ಟ್ ಮಾಡಿದಾಗ ಅದನ್ನ ಕೇತುವಿನ ಎನರ್ಜಿಗೆ ನೀವು ಸಿಂಕ್ ಆದಾಗ ನೀವೆಲ್ಲರೂ ಕೂಡ ಓಕೆನಾ ಈ ವರ್ಷ ನೋಡಿ ಈ ವರ್ಷ ಒಂದು ಎಂಜಾಯ್ಮೆಂಟ್ ಅನ್ನು ಮಾಡ್ತೀರಾ ಈ ವರ್ಷ ನಿಮಗೆ ಅದೇನು ದೊಡ್ಡ ಮಟ್ಟಿಗೆ ಸಮಸ್ಯೆ ಎಲ್ಲ ಬರಬೇಕು ಮೇ ಬಿ ಬರಲ್ಲ ಒಂದು ದಾರಿ ಕಂಡು ಬರ್ತದೆ ನೀವೇನು ಮಾಡಬೇಕಂತ ರೈತ ಓಕೆನಾ ಅದಕ್ಕೇನು ಹೇಳೋದು ಯಾವತ್ತಿದ್ರು ಕೂಡ ನಿಮ್ಮ ಕುಲದೇವರು ಮನೆ ದೇವರು ಇಷ್ಟ ದೇವರು ದೇವರು ಅಲ್ವಾ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಮನೆ ಹತ್ತಿರನೇ ದೇವಸ್ಥಾನ ಅಲ್ಲಿ ಹೋಗಿ ಬೇಡಿಕೊಳ್ಳೋದು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡುವುದು ಇದೆಲ್ಲ ಇದ್ದಾಗ ಏನಾಗುತ್ತೆ ನಿಮಗೆ ಲೈಫಲ್ಲಿ ನೋಡಿ ಕಷ್ಟ ಎಲ್ರಿಗೂ ಬರುತ್ತೆ ಬಟ್ ದಾರಿ ಕಂಡು ಬರ್ತದೆ ನೀನೇನು ಮಾಡಬೇಕಪ್ಪ ನೀನು ಈ ರೀತಿ ಮಾಡು ನೀನು ಈ ರೀತಿ ಮಾಡು ಅಲ್ವಾ ಇವ್ರಲಹ ಸಹಾಯ ಪಡ್ಕೋ ಅವ್ರ ಈ ರೀತಿಯಾದ ದಾರಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕಂಡು ಬರ್ತದೆ ಸೊ ಯಾವಾಗ ಇದನ್ನ ಮಾಡ್ತೀರಾ ಈ ಲೈಫ್ ಅಲ್ಲೇ ನೀವು ಗೆದ್ದು ಬಿಡ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ರೈಟ್ ತಾನೆ ಓಕೆನಾ ಆದ್ರೂ ಕೂಡ ನಿಮ್ಗೆ ಒಂದು ವಿಷಯ ಹೇಳಿಕೊಡ್ತೀನಿ ನಾನು ಒಂದು ಪರಿಹಾರ ಹೇಳ್ಕೊಡ್ತೀನಿ ಈಗ ಸಾಲದಲ್ಲಿ ಬಿದ್ದಿರ್ತೀರಾ ತುಂಬಾ ಸಾಲದಲ್ಲಿ ಗೊತ್ತಿಲ್ಲ ಪಾಪ ಏನ್ ಮಾಡ್ಬೇಕಂತ ಮುಂದೆ ಹೋಗ್ಲಿಕ್ಕೆ ಗೊತ್ತಾಗೋದಿಲ್ಲ ಸಾಲ ವಿಪರೀತ ರೀತಿಯಲ್ಲಿ ಆಗಿ ಹೋಗಿದೆ ಏನ್ ಮಾಡಿ ಗೊತ್ತಾಗಲ್ಲ ಓಕೆನಾ ಸೊ ನಾನು ಹೇಳ್ತೀನಿ ನಿಮಗೆ ನೀವೇನ್ ಮಾಡಿ ಅಂದ್ರೆ ಸಾಲ ಯಾವಾಗ ಆಗುತ್ತೆ ಗೊತ್ತಾ ನಿಮಗೆ ಸಾಲ ಯಾಕೆ ಆಗುತ್ತೆ ಮತ್ತೆ ಯಾವಾಗ ಆಗುತ್ತೆ ಅಲ್ವಾ ಅದರ ವಿಚಾರಗಳನ್ನ ನೀವು ಬಹಳ ಬಹಳ ಒಂದು ಅಲ್ಲಿ ನೀವು ಜ್ಯೋತಿಷ್ಯ ಪ್ರಕಾರದಲ್ಲಿ ತೆಗೆದುಕೊಂಡಾಗ ಅದಕ್ಕೆ ಬಹಳಷ್ಟು ಕಾರಣಗಳು ಅಂತ ಖಂಡಿತ ಇದ್ದೇ ಇರೋದು ಒಂದನೇದಾಗಿ ನೆನ್ಪಿಟ್ಕೊಳ್ಳಿ ಮನೆಯಲ್ಲಿ ವಸ್ತುಗಳು ಅಸ್ತವ್ಯಸ್ತವಾಗಿದ್ದಾಗ ಓಕೆನಾ ಮನೆಯಲ್ಲಿ ವಸ್ತುಗಳು ಯಾವುದು ಬೇಕಾದ್ರೂ ಇಲ್ಲಿ ಅಲ್ವಾ ಅಸ್ತವ್ಯಸ್ತವಾಗಿದ್ದಾಗ ಆಚೆ ಈಚಾಚೆಚ್ಚೆಲ್ಲ ಹಾಕಿ ಬಿಟ್ಟಿದ್ದೀರಾ ಒಂದಷ್ಟು ವಸ್ತು ಅಲ್ಲಿ ಒಂದಷ್ಟು ಇಲ್ಲಿ ಒಂದಷ್ಟು ಕಚರ ಅಲ್ಲಿ ಓಕೆ ಆ ಮನೆಯಲ್ಲಿ ಸಾಲ ಆಗುತ್ತೆ ನೆನ್ಪಿಟ್ಕೊಳ್ಳಿ ಓಕೆನಾ ಅರ್ಥ ಆಯ್ತಾ ಇದು ಒಂದೇ ವಿಚಾರ ಎರಡನೇ ವಿಚಾರ ಮನೆಯಲ್ಲಿ ಜಾಸ್ತಿ ಬ್ಲೂ ಕಲರ್ ಪೇಂಟ್ ಹಾಕಿದ್ದೀರಾ ಬ್ಲಾಕ್ ಕಲರ್ನ ಟೈಲ್ಸ್ ಹಾಕಿದ್ದೀರಾ ಅಲ್ವಾ ಬ್ರೌನ್ ಕಲರ್ ಟೈಲ್ಸ್ ಹಾಕಿದ್ದೀರಾ ಬಾತ್ರೂಮ್ ಒಳಗಡೆ ಬ್ಲಾಕ್ ಕಲರ್ ಟೈಲ್ಸ್ ಬ್ರೌನ್ ಕಲರ್ ಟೈಲ್ಸ್ ಬ್ಲೂ ಕಲರ್ ಟೈಲ್ಸ್ ಹಾಕಿದ್ದೀರಾ ರೈಟಾ ಇಂಥವ್ರಿಗೆ ಸಾಲ ಆಗುತ್ತೆ ನೆನ್ಪಿಟ್ಕೊಳ್ಬೇಕು ರೈಟ್ ಎರಡು ವಿಚಾರ ಈಗ ಓಕೆನಾ ಮೂರನೇ ವಿಚಾರ ನಿಮ್ಮ ಮನೆಯಲ್ಲಿ ಇಟ್ಟಂತಹ ಕಬಾಟ್ಸ್ ಏನುಂಟು ಕಬಾಟ್ ಅಲ್ಲಿ ಇಟ್ಟಿರ್ತೀರಾ ಅಲ್ಲಿ ಬಟ್ಟೆಗಳನ್ನ ಇಟ್ಟಿರ್ತೀರ ಯಾರೆಲ್ಲ ಬಟ್ಟೆಗಳನ್ನ ಒಟ್ಟಾರೆ ತುರುಕಿರ್ತಾರೆ ಅಲ್ಲೋ ಅದರೊಳಗಡೆ ಒಟ್ಟಾರೆ ತುರುಕಿರ್ತಾರೆ ರೈತಾನೆ ಒಟ್ಟ ಕಬಾಟ್ ಉಂಟು ಓಕೆ ಪರವಾಗಿಲ್ಲ ಬಟ್ ಬಟ್ಟೆಗಳನ್ನ ಒಟ್ಟಾರೆ ಹಾಕಿರ್ತಾರೆ ಅದನ್ನ ಒಂದು ಸಿಸ್ಟಮೆಟಿಕ್ ಆಗಿ ಮಡಚಿ ಇಸ್ತ್ರಿ ಮಾಡಿ ಇಟ್ಟಿರುದಿಲ್ಲ ಒಟ್ಟಾರೆ ಹಾಕಿರ್ತಾರೆ ರೈಟಾ ಅಂಥವರ ಮನೆಯಲ್ಲಿ ಸಾಲ ಆಗಿರ್ತದೆ ರೈತನೇ ಇನ್ಯಾರ ಮನೆಯಲ್ಲಿ ಸಾಲ ಆಗಿರ್ತದೆ ಹೇಳಿಕೊಡ್ತೇನೆ ಅದಕ್ಕೆ ಪರಿಹಾರ ಕೂಡ ಹೇಳಿಕೊಡ್ತೇನೆ ಅದು ನನ್ನ ಲೆಕ್ಕದಲ್ಲಿ ಒಂದರಿಂದ ಮೂರು ತಿಂಗಳ ಒಳಗಡೆ ನಿಮಗೆ ಒಂದು ದಾರಿ ಕಂಡು ಬರ್ತದೆ ಸಾಲ ಯಾವ ರೀತಿ ತೀರಿಸ್ತಾ ಹೋಗ್ತೀರ ಅಂತ ರೈತನೇ ಓಕೆನಾ ಸೊ ದಯವಿಟ್ಟು ಅದನ್ನು ಕೇಳಿಸ್ಕೊಳ್ಳಿ ಅಂತ ಹೇಳ್ತೇನೆ ಯಾವುದೇ ಕಾರಣಕ್ಕೂ ಚಾನಲ್ ಅನ್ನು ಚೇಂಜ್ ಮಾಡಿ ಮತ್ತೊಂದು ಕಡೆ ಹೋಗಬೇಡಿ ಆಗೋದಿಲ್ಲ ಯಾರೆಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಕಾರ್ಯಕ್ರಮನ ಆದಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತೇನೆ ಸೊ ಎದುರುಬೇಡಿ ಓಕೆನಾ ನಾನು ಈಗ ಏನು ಗೊತ್ತಾ ಒಂದು ಹೋಮ್ ಲೋನ್ ಮತ್ತೊಂದು ವೆಹಿಕಲ್ ಲೋನ್ ಮಾಮೂಲಿ ಎಲ್ಲ ಕಡೆ ಇರುತ್ತೆ ನಾನು ಇರೋದಿಲ್ಲ ಅಂತ ಹೇಳುವುದಿಲ್ಲ ಅದು ಓಕೆ ನೀವು ಕಟ್ತೀರಾ ಬಟ್ ಅದಕ್ಕೂ ಕೂಡ ಅದಕ್ಕೂ ಕೂಡ ಸಂಚಕಾರ ಬರ್ತಾ ಉಂಟು ಕಟ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಖಂಡಿತ ಮನೆಯಲ್ಲಿ ನಾನು ಹೇಳಿದ ಈ ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತವೆ ರೈತನೇ ಆನಂತರ ನಿಮ್ಮ ಟಾಯ್ಲೆಟ್ ಕ್ಲೀನ್ ಆಗಿಲ್ಲದೇ ಇರುವಂಥದ್ದು ಆನಂತರ ಟಾಯ್ಲೆಟ್ ಬಿಟ್ಟನ್ನು ಬೇಕಂದಲ್ಲಿ ಎಲ್ಲೆಲ್ಲೋ ಮಾಡಿರುವಂಥದ್ದು ಇದರ ಮುಖಾಂತರ ನೀವು ಸಾಲದಲ್ಲಿ ಬೀಳ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಬಹಳಷ್ಟು ಕಾರಣಗಳಿವೆ ಸಾಲದ ವಿಚಾರವನ್ನು ನಾನು ಮಾತಾಡ್ಲಿಕ್ಕೆ ಹೋದಾಗ ಅದರ ಜೊತೆಗೆ ಏನಾಗುತ್ತೆ ಮನೆಯಲ್ಲಿ ವಾಷಿಂಗ್ ಮೆಷಿನ್ ರೈಟ್ ವಾಷಿಂಗ್ ಮೆಷಿನ್ ಆನಂತರ ಮನೆಯಲ್ಲಿ ಹೊಗೆ ಹೋಗುವಂಥದ್ದು ಇರುತ್ತಲ್ಲ ನಿಮ್ಮದು ಎಕ್ಸಾಸ್ಟ್ ಮಾಡುವಂತದ್ದು ಓಕೆ ಹೊಗೆ ಹೋಗುವಂತ ಅಥವಾ ಅದು ವಾಷಿಂಗ್ ಮೆಷಿನ್ ಆನಂತರ ಕೆಲವೆಲ್ಲ ಈ ಆನೆಗಳ ಪ್ರತಿಮೆ ದೊಡ್ಡ ದೊಡ್ಡ ಪ್ರತಿಮೆಗಳು ಆನೆಗಳದ್ದು ಆನೆಗಳಿಗೆ ಸಂಬಂಧಪಟ್ಟಂತೆ ಆನಂತರ ಕೆಲವೆಲ್ಲ ಈ ತಿಮಿಂಗಲದ ಪೋ ಪೋಸ್ಟರ್ ಆನಂತರ ಬೇರೆ ಬೇರೆ ವಿಚಾರಗಳಿವೆ ಆದರೆ ರೈಟ್ ಅಥವಾ ಇದೆಲ್ಲವೂ ಕೂಡ ನಿಮಗೆ ಸಾಲದಲ್ಲಿ ಬೀಳುವಂತೆ ಮಾಡಿ ಮಾಡಿದೆ ಅಲ್ವಾ ವಾಷಿಂಗ್ ಮಿಷಿನ್ ಒಂದು ಭಯಾನಕ ಅರ್ಥ ಆಯ್ತಾ ನಿಮಗೆ ವಾಷಿಂಗ್ ಮಿಷಿನ್ ವಾಷಿಂಗ್ ಮಿಷಿನ್ ಯಾರೆಲ್ಲ ಮನೆಯಲ್ಲಿ ತೆಗೆದು ಬಿಡ್ತೀರಾ ನನ್ನ ಲೆಕ್ಕದಲ್ಲಿ ನಿಮಗೆ ಒಂದು ಅರ್ಧ ಸಮಸ್ಯೆ ಅಲ್ಲಿಂದಲೇ ಸಾಲ್ವ್ ಆಗುತ್ತೆ ಏನು ತೊಂದರೆ ಯಾಕಂದರೆ ವಾಷಿಂಗ್ ಮಿಷಿನ್ ರಿಲೇಟೆಡ್ ಟು ರಾಹು ಅದು ಇಷ್ಟು ತೊಂದರೆ ಕೊಡುತ್ತೆ ಅಲ್ವಾ ಅದನ್ನು ನಿಮಗೆ ಕಂಟ್ರೋಲ್ ಮಾಡಲಿಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟ ಅಲ್ವಾ ಈಗ ನಿಮಗೆ ಒಂದು ನಿಮ್ಮ ಇಂಡಿವಿಜುವಲ್ ಮನೆ ಇದೆ ಹೊರಗಡೆ ನೀವು ಹಾಕ್ಕೊಳ್ಬೋದು ವಾಷಿಂಗ್ ಮೆಷಿನನ್ನು ಅದು ಪರವಾಗಿಲ್ಲ ಮನೆ ಹೊರಗಡೆ ಇದೆ ಅಂತ ಓಕೆ ಪರವಾಗಿಲ್ಲ ಇದು ವಾಷಿಂಗ್ ಮಿಷಿನ್ ಎಲ್ಲಿಟ್ಟಿರ್ತಾರೆ ಗೊತ್ತಾ ಹೆಚ್ಚಾಗಿ ನಾನು ನೋಡಿದ ಪ್ರಕಾರ ವಾಷಿಂಗ್ ಮಿಷಿನ್ ಎಲ್ಲರೂ ಕೂಡ ಸೌತ್ ಈಸ್ಟ್ ಅಲ್ಲಿ ಇಟ್ಟಿರ್ತಾರೆ ಸೌತ್ ಈಸ್ಟ್ ಅಲ್ಲಿ ಏನ್ ಮಾಡಿರ್ತಾರೆ ಸೌತ್ ಈಸ್ಟ್ ಅಂದ್ರೆ ಅಗ್ನಿಮುಲೆ ಅಗ್ನಿಮೂಲೆಯಲ್ಲಿ ಕಿಚನ್ ಅನ್ನ ಮಾಡಿರ್ತಾರೆ ಕಿಚನ್ ಮಾಡಿ ಒಂದು ಪಾರ್ಟನ್ನ ಎಕ್ಸ್ಟೆನ್ಷನ್ ಮಾಡ್ತಾರೆ ಅದನ್ನ ಅಲ್ಲಿ ವರ್ಕ್ ಏರಿಯಾ ಅಂತ ಮಾಡಿರ್ತಾರೆ ವರ್ಕ್ ಏರಿಯಾ ಅಂತ ಮಾಡಿ ವಾಷಿಂಗ್ ಮಿಷಿನ್ ಅಲ್ಲೇ ಇಟ್ಟಿರ್ತಾರೆ ಇದೇನಾಯ್ತು ಗೊತ್ತಾ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟಂತೆ ಒಂದಷ್ಟು ತೊಂದರೆಗಳನ್ನು ಅದು ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಅಂತ ಒಂದು ಇಂಡಿಕೇಶನ್ ಅರ್ಥ ಆಗುತ್ತೆ ನಿಮಗೆ ಸೊ ಅರ್ಥ ಮಾಡ್ಕೊಳ್ಬೇಕು ಇದನ್ನೆಲ್ಲ ತುಂಬಾ ಚೆನ್ನಾಗಿ ನಾವೇನಾದ್ರೂ ಹೋಗಿ ನಾವೇನಾದ್ರೂ ನಿಮ್ಮ ಮನೆ ವಾಸ್ತು ಸರಿ ಇಲ್ಲ ಹಾಗೆ ಹೀಗೆ ಅಂತ ನಾವೇನಾದ್ರೂ ಹೇಳಿದ್ರೆ ಏನಾಗುತ್ತೆ ಗೊತ್ತಾ ಅವ್ರು ಕೇಳೋದು ಅವ್ರು ಬಂದು ವಾಸ್ತು ಮಾಡಿದ್ರು ಅದು ಹಾಗಿದೆ ಅದು ಹೀಗಿದೆ ಬಟ್ ಈ ವಾಷಿಂಗ್ machine ಯಾಕೆ ಅಲ್ಲಿ ಇಡ್ಸಿದೀರಾ ಮತ್ತೆ ರೈಟ್ ಆ ವಾಟ್ಸ್ ಆಕರೆ ಇರಬೇಕಾ ನಿಮಗೆ ಗೊತ್ತಿರಬೇಕು ಕೂಡ ವಾಷಿಂಗ್ machine ಒಂದು ಫಂಕ್ಷನಿಂಗ್ ಏನಿದೆ ಅದು ಯಾವುದಕ್ಕೆ ಪ್ರಾಬ್ಲಮ್ ಕೊಡುತ್ತೆ ಗೊತ್ತಿರಬೇಕು ತಾನೇ ಇದು ವಿಚಾರ ಓಕೆನಾ ಮಾತಾಡ್ತೀನಿ ಈ ಬಗ್ಗೆ ಇನ್ಸರ್ಟಿಂಗ್ ವಿಚಾರಣೆ करायಲ್ಲಿದ್ರೆ ಜಸ್ಟ್ ಮಾತಾಡ್ಬಿಡಣಾ ಹಲೋ ಹಲೋ ನಮಸ್ತೆ ಹಾ ವಿನಾಯಕ ಅಂತ ಸರ್ यार ಬಗ್ಗೆ ತಿಳ್ಕೋಬೇಕು ಸರ್ ನಿಮ್ಮ ಹುಟ್ಟಿದ ದಿನಾಂಕ ಹನ್ನೆರಡು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ಮೂರು ಓಕೆ ಸಮಯ ಐದು ನಲವತ್ತೈದು ಸಂಜೆ ಐದು ನಲವತ್ತೈದು ಸಂಜೆ ನಿಮ್ಮನ್ನ ವಿನಾಯಕ ಅಂತ್ಲೇ ಕರೀತಾರಾ ಹೌದು ಹೌದು ಅನುರಾಧ ನಕ್ಷತ್ರ ನಾಗೇಶ ಅಂತ ಆ ನಿಮ್ಮ ನಾಮ ನಾಗೇಶ ಅಂತ ನಾನು ಹೇಳಿದ್ದು ನಿಮ್ಮನ್ನ ವಿನಾಯಕ ಅಂತ್ಲೇ ಕರೀತಾರಾ ಅಂತ ನಂಗೆ ಅಷ್ಟು ಸಾಕು ಹೌದು ಹೌದು ಆಯ್ತು ತಾನೇ ಓಕೆನಾ ಓಕೆ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಅನುರಾಧ ನಕ್ಷತ್ರ ವೃತ್ತಿ ರಾಶಿ ಜಾತಕನ ಸರ್ ಹೌದು ಓಕೆ ಅದು ಇಲ್ಲೇನಾಗುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ

ನಾನು ಯಾಕೆ ಕೇಳಿದ್ರೆ ಯಾಕೆ ಈ ಜಾತಕದಲ್ಲಿ ಶನಿ ಮತ್ತೆ ರಾಹುವಿನ ಮೇಲಾಟ ಉಂಟು ಸರ್ ರೈಟ್ ಓಕೆ ಶನಿ ರಾಹು ಬಹಳಷ್ಟು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಇಂಡಿಕೇಶನ್ ಉಂಟು ಅದು ಅದು ಏನನ್ನ ತೋರಿಸಿಕೊಡ್ತಾ ಉಂಟಂದ್ರೆ ಇಷ್ಟವರೆಗೆ ಕೂಡ ನೋಡಿ ಏನಾಗುತ್ತೆ ನಿಮ್ಮ ಹೆಸರೇನು ಚೆನ್ನಾಗಿದೆ ಪರವಾಗಿಲ್ಲ ಅಂತ ಹೆಸರು ಚೆನ್ನಾಗಿದೆ ಬಟ್ ಏನಾಗುತ್ತೆ ನಿಮ್ಮ ಮನೆಯಲ್ಲಿನೇ ಪ್ರಾಬ್ಲಮ್ ಇರ್ತದೆ ನೀವು ಎಲ್ಲಿ ಮನೆ ಅಲ್ಲಿ ಅಲ್ಲಿ ನೈಋತ್ಯದ ಭಾಗನೇ ತೊಂದರೆಗೊಳಗಾಗಿರುವಂಥ ಜಾಗ ನೈಋತ್ಯದ ಭಾಗವನ್ನು ಹೋಗಿ ಚೆಕ್ ಮಾಡಿ ಏನೆಲ್ಲ ಸಾಮಾನುಗಳನ್ನು ಇಟ್ಟಿದ್ದೀರಾ ಎಷ್ಟೆಲ್ಲ ಅಸ್ತವ್ಯಸ್ತವಾಗಿ ಇಟ್ಟಿದ್ದೀರಾ ಯಾವ ಕಬಾಟ್ಗಳಲ್ಲಿ ಏನು ತುಂಬಿಸಿ ಇಟ್ಟಿದ್ದೀರಾ ದಯವಿಟ್ಟು ಅದನ್ನ ರಿಮೂವ್ ಮಾಡಿ ಮೊದಲು ರೈಟ್ ಅದು ಅದನ್ನು ಮಾಡಿದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಬರ್ಬೋದು ಇಲ್ಲಾಂದ್ರೆ ನೀವು ನಾ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಬಹಳಷ್ಟು ಅನುಭವಿಸಿ ಬಂದಿದ್ದೀರಲ್ಲ ಸರ್ ಎಲ್ಲ ಭಗವಂತ ಎಲ್ಲ ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ಬುದ್ಧಿ ಕಲಿಸಿಕೊಟ್ಟಿದ್ದಾನಲ್ಲ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸಿರೀಸಲ್ಲಿ ಅಲ್ಲಿ ಅದು ಈಗ ಮೂವತ್ತಾಯ್ತು ನಿಮ್ಗೆ ಮೂವತ್ತಾದಾಗ ಮದುವೆ ಯೋಗ ಅಂತೂ ಇತ್ತು ರೈಟ್ ಆತೋ ಮದುವೆ ಆಗ್ಲಿಲ್ಲ ಅದಕ್ಕೆ ಬೇರೆ ಕಾರಣ ಉಂಟು ಓಕೆ ಏನಿವೆ ಇರ್ಲಿ ನಾನು ಪರಿಹಾರ ಎಲ್ಲಿ ಕೊಡ್ತೀನಿ ಸರ್ ದಯವಿಟ್ಟು ಅದನ್ನು ಫಾಲೋ ಮಾಡಿ ಮೇ ಬಿ ಒಳ್ಳೆ ರಿಸಲ್ಟ್ ಬರುವಂತ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಆಕ್ಚುಲಿ ಅತ್ಯುತ್ತಮ ಜಾತಕ ಆಯಿತಾ ಒಳ್ಳೆ ಜಾತಕ ಲೈಫಲ್ಲಿ ಗ್ರೋತ್ ಬರ್ಬೇಕಂದ್ರೆ ಇಂಡಿಕೇಶನ್ ಇದೆ ಗ್ರೋತ್ ಬರ್ಬೇಕು ಆಧ್ಯಾತ್ಮಲ್ಲಿ ಹೋಗ್ತೀರಾ ರಹಸ್ಯ ವಿದ್ಯೆಗಳ ಕಲಿತೀರಾ ಅಥವಾ ಜ್ಯೋತಿಷವನ್ನು ಕಲಿತೀರಾ ಅಥವಾ ಬೇರೆ ಯಾವುದೇ ವಿದ್ಯೆಗಳನ್ನು ಕಲ್ತ್ಕೊಂಡು ಅದರ ಮುಖಾಂತರ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತೀರಾ ಅದೆಲ್ಲ ಇಂಡಿಕೇಶನ್ ಉಂಟು ಇಲ್ಲ ಅಂತೇನಿಲ್ಲ ಈಗ ನಿಮ್ಮ ಮದುವೆಗೆ ಸಂಬಂಧಪಟ್ಟದ್ದು ಒಂದೆರಡು ಪರಿಹಾರ ಇಲ್ಲಿ ಕೊಡ್ತೇನೆ ದಯವಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಲೈಫಲ್ಲಿ ಗೆಲ್ಲ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ನೋಡಿ ಸರ್ ಒಂದಾಗ ಏನ್ ಮಾಡ್ಬೇಕಂದ್ರೆ ನೀವು ತುಂಬಾ ಇಮೋಷನ್ಸ್ ಅಂದ್ರೆ ಏನಾದ್ರು ಹೇಳಿದ್ರೆ ನಿಮಗೆ ಹಳ್ಳಿಕೆ ಬರ್ತದೆ ಯಾರು ಜೊತೆ ಆದ್ರೂ ಆಗಿ ಟಚ್ ರೈಟ್ ಸರ್ ಕೇಳಿಸ್ತಾ ಉಂಟಾ ಓಕೆ ನಿಮಗೆ ಇಮೋಷನಲ್ ಅಂದರೆ ಅರ್ಥ ಆಗಲ್ಲ ಓಕೆ ಎನಿವೇ ಇರಲಿ ನಾನು ಪರಿಹಾರ ಹೇಳಿ ಕೊಡ್ತೀನಿ ಸರ್ ಅದನ್ನು ಅರ್ಥ ಮಾಡಿಕೊಳ್ಳಿ ಏನು ಪರಿಹಾರ ಮಾಡಬೇಕು ಪ್ರತಿ ಸೋಮವಾರ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗಿ ಸ್ವಲ್ಪ ಎಳ್ಳೆಣ್ಣೆ ಈಶ್ವರನಿಗೆ ಅರ್ಪಣೆ ಮಾಡಿ ಬನ್ನಿ ಸರ್ ಇದರ ಮುಖಾಂತರ ಒಂದು ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಸರ್ ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ ರೈಟ್ ತಾನೇ ಓಕೆನಾ ನಿಮಗೆ ಅರ್ಥನೇ ಆಗಿಲ್ಲ ಅಂದರೆ ನಾನಾದ್ರೂ ಎಲ್ಲೋ ಎಲ್ಲೋ ಮಾರ್ಕೆಟಲ್ಲಿ ಇದ್ಕೊಂಡು ನೀವೆಲ್ಲ ಫೋನ್ ಮಾಡ್ತಾ ಇರ್ತೀರ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಲ್ಲ ಅಲ್ಲಿ ಒಂದಷ್ಟು ಕ್ರೌಡ್ ಇರ್ತದೆ ರೈಟಾ ಅದು ಎಲ್ಲೋ ಒಂದು ಕಡೆ ಅಲ್ವ ಅಂತ ಇದರಲ್ಲಿ ಸೊ ನಾನಾದರೂ ಏನು ಮಾಡಲಿಪ್ಪ ನಾನು ಕೂಡ ಏನು ಮಾಡೋ ಆಗಿಲ್ಲ ನನಗೆ ಆ್ಯಕ್ಚುಲಿ ಒಳ್ಳೆ ಪರಿಹಾರ ಹೇಳಲಿಕ್ಕಿತ್ತು ನೀವು ಡಿಸ್ಟರ್ಬೆನ್ಸ್ ಮಾಡಿಬಿಟ್ರಿ ರೈಟಾ ಓಕೆ ಕೇಳಿ ಇಲ್ಲ ನಿಮಗೆ ಅರ್ಥ ಇಮೋಷನ್ ಅಂದ್ರೆ ಅರ್ಥ ಆಗಲ್ಲ ಅಂದ್ರೆ ಮನುಷ್ಯನಿಗೆ ನಾನಾದ್ರೂ ಏನು ಹೇಳಿ ಹೇಳಿ ಓಕೆನಾ ವಿನಾಯಕ ಅವ್ರ ಅರ್ಥ ಆಗದ ಇಮೋಷ್ನಲಿ ಕನೆಕ್ಟ್ ಆಗ್ತೀರಾ ಇಮೋಷ್ನಲ್ ಆಗಿ ನೀವು ಸ್ವಲ್ಪ ಇಮೋಷನಲ್ ಅಂದಾಗ ನಿಮಗೆ ಅದು ಅರ್ಥನೇ ಆಗಿಲ್ಲ ಅಂದ್ರೆ ನಾನಾದ್ರೂ ಏನ್ ಮಾಡಲಿ ಸರ್ ರೈಟ್ ತಾನೆ ಹೋಗಿ ಆ ವರ್ಡ್ಸ್ ಯಾರು ಆಗಿಲ್ಲ ಅಥವಾ ಬೇರೆ ಕೂಡ ಅರ್ಥ ಆಗ್ಲಿಕ್ಕಿಲ್ಲ ನಿಮಗೆ ಒಳ್ಳೆ ಜಾತಕ ನೀವೇ ಅದನ್ನ ಕೇಳ್ಸ್ಕೊಳ್ತೀರಾ ಅಷ್ಟೇ ಬೇರೆ ಏನಿಲ್ಲ ಓಕೆ ಏನಿವೆ ಇರಲಿ ಅದಕ್ಕೇನೆ ದಯವಿಟ್ಟು ಯಾರಾದರೂ ಕಾಲ್ ಮಾಡಬೇಕಾದ್ರೆ ಎಲ್ಲೋ ರಿಕ್ಷಾದಲ್ಲಿ ಹೋಗ್ತಾ ಇರಬೇಕಾದ್ರೆ ಬಸ್ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಮಾರ್ಕೆಟಲ್ಲಿರುವಾಗ ಇರುವಾಗ ಅಥವಾ ಕ್ರೌಡ್ ಇರೋ ಜಾಗ ದಯವಿಟ್ಟು ಕಾಲ್ ಮಾಡಬೇಡಿ ನಾನು ಕೂತದಲ್ಲಿ ನಾನು ಆನ್ಲೈನ್ ಅಲ್ಲಿದ್ದೀನಿ ಯಾರು ಕೂತಿದ್ದೀನಿ ರೈಟ್ ತಾನೇ ಓಕೆನಾ ಇಲ್ಲಿ ತುಂಬಾ ನನಗೆ ನಿಮ್ಮನ್ನ ಏನು ನಿಮಗೆ ಹೇಳಲಿಕ್ಕೆಲ್ಲ ಬರುವುದಿಲ್ಲ ರೈಟ್ ನನಗೆ ಔಟ್ಪುಟ್ ಚೆನ್ನಾಗಿರ್ಬೇಕಾಗುತ್ತೆ ಅರ್ಥ ಮಾಡ್ಕೊಂಡು ಕರೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದು ವೇಳೆ ಆಗುದಿಲ್ಲ ಕರೆ ಮಾಡಲಿಕ್ಕೆ ಮಾಡಬೇಡಿ ನೇರವಾಗಿ ಬಂದು ಭೇಟಿ ಮಾಡಿ ಅದು ಕೂಡ ಒಳ್ಳೆ ರಿಸಲ್ಟ್ ಅನ್ನು ಕೊಟ್ಟೆ ಕೊಡುತ್ತೆ ಅದು ಆನ್ಲೈನ್ ಕನ್ಸಲ್ಟೇಷನ್ ಪಡ್ಕೊಳ್ಳಿ ಪರವಾಗಿಲ್ಲ ತುಂಬಾ ಚೆನ್ನಾಗಿರ್ತೀರಿ ಓಕೆನಾ ಓಕೆ ಗೊತ್ತಾಯ್ತು ನೆಕ್ಸ್ಟ್ ಬಂದ್ಬೇಡ ಅಥವಾ ಇದಕ್ಕೆಲ್ಲ ಅಲ್ವಾ ಅಲ್ವಾ ವಾಷಿಂಗ್ ಮೆಷಿನಲ್ಲಿ ಇಟ್ಕೊಂಡಿರ್ತೀರ ಅಲ್ವಾ ನ್ಯಾಚುರಲ್ ಆಗಿ ಎಲ್ಲರೂ ಏನ್ ಮಾಡ್ತಾರೆ ಒಂದು ಕಿಚನ್ ಅಂತ ಮಾಡ್ಕೊಂಡಿರ್ತಾರೆ ಸೌತ್ ಈಸ್ಟ್ ಅಲ್ಲಿ ವಾಸ್ತು ಪ್ರಕಾರ ಅಂತ ಓಕೆ ಪರವಾಗಿಲ್ಲ ಅಗ್ನೇ ಮೂಲೆಯಲ್ಲಿ ಕಿಚನ್ ಬಟ್ ಅಲ್ಲಿನೇ ವರ್ಕ್ ಏರಿಯಾ ಅಂತ ಮಾಡಿಕೊಂಡು ಎಲ್ಲ ಕಚರ ಅಲ್ಲೇ ತುಂಬಿಸಿ ವರ್ಕ್ ಅಂತ ಮಾಡ್ಕೊಂಡಿರ್ತಾರೆ ಒಂದು ವಾಷಿಂಗ್ ಮೆಷಿನ್ ಅಂತೂ ಬಂತು ಆ ನಂತರ ಅಲ್ಲಿ ಗ್ರಿಲ್ ಹಾಕಿದ್ರು ಆ ಗ್ರಿಲ್ಗೆ ಬ್ಲಾಕ್ ಕಲರ್ ಪೇಂಟ್ ಕೊಟ್ಟರು ಅದು ಓಪನ್ ಅಪ್ ಆಗಿ ಆಯಿತು ಅದು ಎಲ್ಲ ರೀತಿಯಲ್ಲಿ ಕೂಡ ಎನರ್ಜಿಯನ್ನು ಲೀಕ್ ಮಾಡಿಬಿಡ್ತು ಅಲ್ಲಿಂದ ಅಲ್ವಾ ಏನು ನಿಮಗೆ ಆ ಒಂದು ಸೌತ್ ಈಸ್ಟ್ನ ಎನರ್ಜಿ ಬೇಕು ಅಗ್ನಿ ಎನರ್ಜಿ ಬೇಕು ಅದೆಲ್ಲ ಲೀಕ್ ಆಯ್ತು ಈಗ ಆ ನಂತರ ಬ್ಲ್ಯಾಕ್ ಕಲರ್ ಟೈಲ್ಸ್ ಹಾಕೊಂಡ್ರೆ ಅಲ್ಲಿ ಯಾಕಂದ್ರೆ ಅದು ಕೊಳೆ ಕಾಣಬಾರ್ದು ಆ ರೀತಿ ಬ್ಲ್ಯಾಕ್ ಕಲರ್ ಟೈಲ್ಸ್ ಹಾಕೊಂಡ್ರಿ ಈಗ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಹೇಗಪ್ಪ ಮೇಲೆ ಬರುತ್ತೆ ಅಲ್ವಾ ನೀವು ತಲೆಗಳಿಗೆ ಕಾಲ್ ಮೇಲೆ ಮಾಡಿದ್ರು ನಿಮ್ಮಿಂದ ಸಾಧ್ಯನೇ ಇಲ್ಲ ಅದನ್ನು ನಿಭಾಯಿಸಲಿಕ್ಕೆ ಇದನ್ನು ಬಹಳ ಎಚ್ಚರಿಕೆಯಿಂದ ಮಾಡಬೇಕಾದಂತಹ ಅನಿವಾರ್ಯತೆ ಒಳ್ಳೆ ವಾಸ್ತಜ್ಞರನ್ನ ಕರ್ಕೊಂಡು ಬಂದು ಅದಕ್ಕೆ ಏನಪ್ಪ ರೆಮಿಡೀಸ್ ಮಾಡ್ಬೋದು ಏನು ಮಾಡಲಿಕ್ಕೆ ಸಾಧ್ಯ ಉಂಟು ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಆವಾಗ ನಿಮಗೆ ಫೈನಾನ್ಷಿಯಲಿ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗಿ ಶುರು ಮಾಡಿದೆ ನಾನು ತುಂಬ ಜನರ ಮನೆಯಲ್ಲಿ ನೋಡಿದ್ದೇನೆ ತುಂಬ ಜನರ ಮನೆ ಇಷ್ಟವರಿಗೆ ಒಂದು ಸಾವಿರಕ್ಕಿಂತ ಹೆಚ್ಚು ಮನೆಯನ್ನು ವಾಸ್ತು ಪ್ರಕಾರ ಪ್ರಿಪೇರ್ ಮಾಡಿರುವಂಥದ್ದು ಅದರಲ್ಲಿ ಹೆಚ್ಚಿನವರ ಮನೆಯಲ್ಲಿ ಇದೇ ಪರಿಸ್ಥಿತಿ ಯಾರೆಲ್ಲ ಹೊಸ ಮನೆ ಕಟ್ಟಿಸ್ತಾರೆ ಸೌತ್ ಈಸ್ಟಲ್ಲಿ ಕಿಚನ್ ಅದರ ಪಕ್ಕದಲ್ಲಿ ವರ್ಕ್ ಏರಿಯಾ ಅಲ್ಲಿನೇ ವಾಷಿಂಗ್ ಮೆಷಿನ್ ಅಥವಾ ಕೆಲವೆಲ್ಲ ಬಟ್ಟೆ ಒಗಿಯುವಂಥದ್ದು ಇನ್ನು ಕೆಲವೆಲ್ಲ ಗ್ಯಾಸ್ ಸಿಲಿಂಡರ್ ಇಟ್ಟಿರುವಂಥದ್ದು ಆನಂತರ ಒಂದಷ್ಟು ಕಚರಗಳನ್ನು ಅಲ್ಲಿ ಹಾಕಿರುವಂತದ್ದು ನಿಮ್ಮ ನಿಮ್ಮ ಹಿಡ್ಸುಡಿರಬಹುದು ನಿಮ್ಮ ನೆಲ ಒರೆಸುವಂತದ್ದು ಬಕೆಟ್ ಇರ್ಬೋದು ಅಲ್ವಾ ಅದೆಲ್ಲವನ್ನು ಅಲ್ಲಿ ಹಾಕಿ ಆಯ್ತು ಈಗ ರೈಟ್ ನಿಮಗೆ ಗೊತ್ತೇ ಇಲ್ಲದಂತ ಇಂಪ್ಯಾಕ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನಾಗುತ್ತೆ ನಿಮ್ಮ ಶುಕ್ರ ಮತ್ತೆ ಕುಜನ ಎನರ್ಜಿಯನ್ನು ಡೌನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಈಗ ಏನಾಯ್ತು ನಿಮಗೆ ಹಣಕಾಸಿನ ವಿಚಾರ ಸಮಸ್ಯೆ ಬರಲೇಬೇಕು ಕಂಫರ್ಟ್ ಅಂತ ಲೈಫಲ್ಲಿ ಇರುವುದಿಲ್ಲ ಕಂಫರ್ಟ್ ಅಂತ ಬರ್ಲಿಕ್ಕೆ ಬಿಡುದಿಲ್ಲ ಸೊ ಯಾವಾಗ ಇದೆಲ್ಲ ಅರ್ಥ ಆಗುತ್ತೆ ನಿಮಗೆ ಆವಾಗ ವಾಸ್ತು ಅರ್ಥ ಆಗುತ್ತೆ ನನ್ನ ಬಳಿಗೆ ತುಂಬಾ ಜನ ಬರ್ತಾರೆ ತುಂಬಾ ಜನ ಕೇಳ್ತೇನೆ ಅಮ್ಮ ವಾಸ್ತು ಮನೆಯಲ್ಲಿ ಸರಿ ಇಲ್ಲ ಅದನ್ನು ಏನು ವಾಸ್ತು ಸರಿ ಇಲ್ಲ ವಾಸ್ತು ಪ್ರಕಾರ ನಿಮ್ಮ ಮನೆ ಕಡೆ ಎಲ್ಲರೂ ವಾಸ್ತು ಪ್ರಕಾರನೇ ಮನೆ ಕಟ್ಟಿರುವಂಥದ್ದು ಯಾರು ಕೂಡ ಇರೋದಿಲ್ಲ ವಾಸ್ತು ಪ್ರಕಾರ ಕಟ್ಟ ಬಟ್ ನಿಮಗೆ ನಿಮ್ಗೆ ಏನು ಗೊತ್ತಿರ್ತದೆ ವಾಸ್ತುವಿನಲ್ಲಿ ನಾರ್ಮಲ್ ಆಗಿ ದೇವರ ಕೋಣೆಯಲ್ಲಿ ಬರಬೇಕು ಕಿಚನ್ ಎಲ್ಲಿ ಬರಬೇಕು ಬೆಡ್ ರೂಮ್ ಬರಬೇಕು ಇದು ಬಿಟ್ಟರೆ ಬೇರೆ ಏನು ಗೊತ್ತಿದೆ ನಿಮಗೆ ಕಲರ್ಸ್ ಬಗ್ಗೆ ಏನು ಗೊತ್ತಿದೆ ನಿಮಗೆ ವಸ್ತುಗಳ ಬಗ್ಗೆ ಏನು ಗೊತ್ತಿದೆ ನಿಮಗೆ ಅಲ್ವಾ ಅದನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅದರ ಬಗ್ಗೆ ಏನು ಗೊತ್ತಿದೆ ನಿಮಗೆ ಯಾವ ಟೈಲ್ಸ್ ಅನ್ನು ಯೂಸ್ ಮಾಡ್ಬೇಕು ನಿಮ್ಗೆ ಏನು ಗೊತ್ತಿದೆ ರೈಟ್ ಏನು ಗೊತ್ತಿಲ್ಲ ತಾನೇ ಸುಮ್ಮನೆ ಇರಬೇಕು ಅದಕ್ಕೆ ವಾಸ್ತು ಅಂತ ಹೇಳಿ ರೈಟ್ ಓಕೆನಾ ಅದು ಅಷ್ಟು ಡೆಪ್ತಲ್ಲಿ ಅದು ಕೆಲಸ ಮಾಡುತ್ತೆ ಅಷ್ಟು ಡೆಪ್ತಲ್ಲಿ ಹೋಗಿ ಪ್ರತಿಯೊಂದು ವಸ್ತುಗಳು ಕೂಡ ಅದು ನಿಮಗೆ ಇಂಪ್ಯಾಕ್ಟ್ ಅನ್ನು ಕೊಡಲಿಕ್ಕೆ ಶುರು ಮಾಡ್ತವೆ ಸೊ ಇದು ವಿಚಾರ ಅಲ್ಲ ಪ್ರತಿಯೊಂದು ವಸ್ತುಗಳು ಕೂಡ ಒಂದು ಇಂಪ್ಯಾಕ್ಟನ್ನು ಕೊಡುತ್ತೆ ಯಾವ ರೀತಿ ಯಾವ ರೀತಿ ಆ ಒಂದು ವಸ್ತುವಿನ ಒಂದು ವಸ್ತು ಅಥವಾ ಒಂದು ವಿಷಯದ ಒಂದು ಎನರ್ಜಿ ಹೆಚ್ಚಾಯಿತು ಅಂದಾಗ ಅದರ ವಿರೋಧಿ ಯಾರಿರ್ತಾರೆ ಅವ್ರಿಗೆ ತೊಂದರೆ ಕೊಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಏನಿರ್ತದೆ ರಾಹುವಿನ ಎನರ್ಜಿಯನ್ನು ಹೆಚ್ಚಾಗಿ ತುಂಬ ಜನ ಇನ್ಕ್ರೀಸ್ ಮಾಡ್ಕೊಂಡಿರ್ತಾರೆ ರೈಟ್ ಅದಕ್ಕೆ ನಾಗದೋಷ ಅಂತ ಕರೆಯುವುದು ರಾಹುವಿನ ಎನರ್ಜಿಯನ್ನು ಅಸ್ತವ್ಯಸ್ತ ಮಾಡಿಕೊಂಡು ಮನೆಯನ್ನು ಅಸ್ತವ್ಯಸ್ತ ಮಾಡಿಕೊಂಡು ಬ್ಲ್ಯಾಕ್ ಕಲರನ್ನು ಹಾಕ್ಕೊಂಡು ಬ್ಲ್ಯಾಕ್ ಕಲರ್ ಟೈಲ್ಸ್ ಹಾಕೊಂಡು ಕಿಚನನ್ನು ಈ ರೀತಿ ಮಾಡಿಕೊಂಡು ವಾಷಿಂಗ್ ಮೆಷಿನನ್ನು ಇಟ್ಕೊಂಡು ಇನ್ನೇನೋ ಮಾಡಿಕೊಂಡು ರೈಟ್ ಎನರ್ಜಿಯನ್ನು ಹೈ ಮಾಡಿರ್ತದೆ ರಾಹು ರಾಹು ಏನು ಮಾಡ್ತಾನೆ ಗೊತ್ತಾ ನೇರವಾಗಿ ಕುಜನಿಗೆ ಹೋಗಿ ಏಟ್ ಅನ್ನ ಕೊಡ್ತಾನೆ ಮತ್ತೆ ಸೂರ್ಯನಿಗೆ ಗ್ರಹಣ ತಾಗಿಸ್ತಾನೆ ರೈಟ್ ತಾನೆ ಸೂರ್ಯನಿಗೆ ಗ್ರಹಣ ಆಯಿತು ಕುಜನಿಗೆ ಏಟ್ ಕೊಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಈಗ ಏನಾಯ್ತು ನೋಡಿ ಅಗ್ನಿ ತತ್ವದ ಎರಡು ಪ್ಲಾನೆಟ್ಸ್ ಏನು ಡಿಸ್ಟರ್ಬೆನ್ಸ್ ಆಯ್ತು ಓಕೆನಾ ತತ್ವದ ಎರಡು ಪ್ಲಾನೆಟ್ ಡಿಸ್ಟರ್ಬೆನ್ಸ್ ತತ್ವದ ಎರಡು ಪ್ಲಾನೆಟ್ ಡಿಸ್ಟರ್ಬೆನ್ಸ್ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಕಾಣಲಿಕ್ಕೆ ಶುರುವಾಗುತ್ತೆ ಹಣಕಾಸು ಫೈನಾನ್ಸ್ ಪ್ರಾಬ್ಲಮ್ ಕಾಣಲಿಕ್ಕೆ ಶುರುವಾಗುತ್ತೆ ನೀವು ಹಣಕಾಸು ಯಾರಿಗೂ ಕೊಟ್ಟಿರ್ತೀರ ಅದು ಬರುವುದಿಲ್ಲ ಅಥವಾ ನಿಮಗೆ ಸ್ಯಾಲ್ರಿ ಬರಲ್ಲ ಅಥವಾ ನಿಮಗೆ ಲಾಭ ಬರಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ಸಾಲದಲ್ಲಿ ಬಿದ್ದು ಒದಾಡುವಂಥ ಸಾಧ್ಯತೆಗಳನ್ನೇ ಅದು ಕ್ರಿಯೇಟ್ ಮಾಡುತ್ತೆ ಆನಂತರ ಮನೆಯಲ್ಲಿ ಯಾರಿಗೆ ಹೆಣ್ಣು ಮಕ್ಕಳಿಗೆ ಮದುವೆ ಆಗಬೇಕು ಒಳ್ಳೆ ವರ ಬರಲಿಕ್ಕಿಲ್ಲ ಅಥವಾ ಅವರಿಗೆ ಮದುವೆ ಆದರೂ ಕೂಡ ಅವ್ರ ಮದುವೆ ಜೀವನ ಸುಖಾನೇ ಇರುವುದಿಲ್ಲ ಅಲ್ವಾ ಯಾರಿಗೆಲ್ಲ ಇಂಥ ಸಮಸ್ಯೆ ಇದೆ ನೀವು ಈವೆಂಟ್ಸ್ಗಳಿಗೆ ನಿಮ್ಮ ಮನೆಯಲ್ಲಿ ರಾಹುವಿಗೆ ಸಂಬಂಧಪಟ್ಟಂತಹ ನೆಗೆಟಿವಿಟಿ ಏನುಂಟು ಅದು ವಿಶೇಷ ರೀತಿಯಲ್ಲಿ ಕ್ರಿಯೇಟ್ ಆಗಿದೆ ಅಂತಲೇ ಅರ್ಥ ಅದಕ್ಕೇನೆ ಸಾಲ ಆಗುವಂಥದ್ದು ಅದಕ್ಕೇನೆ ಸಾಲದಲ್ಲಿ ಬಿದ್ದು ಓದಾಡ್ತೀರಾ ನೀವು ಆರೋಗ್ಯದ ವಿಚಾರದಲ್ಲಿ ಓದಾಡ್ತೀರ ಮನೆಯಲ್ಲಿ ಯಾವುದೇ ಸುಖ ಸಂಪತ್ತು ಅಂತ ಬರಲಿಕ್ಕೆ ಬಿಡುವುದಿಲ್ಲ ಕಂಫರ್ಟ್ ಲೈಫನ್ನು ಕೊಡಲಿಕ್ಕೆ ಬಿಡುವುದಿಲ್ಲ ವಿಸಿನ್ ಸರಿಯಾಗಿರೋದಿಲ್ಲ ದಾರಿ ಕಂಡು ಬರ್ತಾ ಇಲ್ಲ ಮುಂದೆ ಏನು ಮಾಡಬೇಕು ಗೊತ್ತಾಗುವುದಿಲ್ಲ ಅದಕ್ಕೋಸ್ಕರ ನೀವೇನು ಮಾಡ್ತೀರಾ ಬೇರೆಯವರ ಮೊರೆ ಹೋಗಲಿಕ್ಕೆ ಶುರು ಮಾಡ್ತೀರಾ ಐತಾನೆ ಇದಕ್ಕೆ ಪರಿಹಾರ ನೋಡಿ ಪರಿಹಾರ ಏನಂದರೆ ಇದಕ್ಕೆ ವಾಸ್ತುವನ್ನು ಪ್ರಿಪೇರ್ ಮಾಡೋದೇ ಅತ್ಯುತ್ತಮದ ಪರಿಹಾರ ಬೇರೆ ಪರಿಹಾರ ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತೇನೆ ವಾಸ್ತು ಪ್ರಿಪೇರ್ ಮಾಡಬೇಕು ಒಳ್ಳೆ ಒಳ್ಳೆ ಮಹಾವಸ್ತು ಕರೆಸಿ ನೀವೇನಾದರೂ ಇದನ್ನು ಪ್ರಿಪೇರ್ ಮಾಡಿಸಿದರೆ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಪ್ಪ ಇದು ವಿಚಾರ ಅಲ್ವಾ ಬಟ್ ನೀವು ಸಿಂಪಲ್ ಆಗಿ ಏನ್ ಮಾಡಬಹುದು ಅಂದ್ರೆ ಕಪ್ಪು ಉದ್ದು ನಿಮಗೆ ಗೊತ್ತಿದೆ ಆಲ್ರೆಡಿ ರೈಟ್ ಕಪ್ಪು ಉದ್ದು ಕಪ್ಪು ಉದ್ದನ ಮನೆಯಲ್ಲಿ ತಂದು ಸ್ವಲ್ಪ ಇಟ್ಟುಕೊಳ್ಳಿ ಅಂತ ಹೇಳ್ತೇನೆ ಸ್ವಲ್ಪ ಒಂದು ಕಿಲೋ ಆದ್ರೂ ಇಟ್ಕೊಳ್ಳಿ ಅಂತ ಹೇಳ್ತೇನೆ ಮನೆ ಯಜಮಾನ ಯಾರು ಇರ್ತಾನೆ ಅವರಿಗೆ ಅಥವಾ ಸಮಸ್ಯೆ ಯಾಕಂದ್ರೆ ಸಮಸ್ಯೆ ಅವರಿಂದಲೇ ಅವರೇ ಅನುಭವಿಸ್ತಿರ್ತಾರೆ ಹೆಚ್ಚಾಗಿ ಮನೆ ಯಜಮಾನನಿಗೆ ಕಪ್ಪು ಉದ್ದಿನಿಂದ ಇಡೀ ಇಡೀ ಬಾಡಿಗೆ ಏಳು ಸುತ್ತು ಕ್ಲಾಕ್ ವಾಯ್ಸಲ್ಲಿ ನಿವಾಳಿಸಿ ಈ ರೀತಿಯಾಗಿ ಏಳು ಸುತ್ತು ಕ್ಲಾಕ್ ವಾಯ್ಸಲ್ಲಿ ನಿವಾಳಿಸಿ ಅಂತ ಹೇಳ್ತೇನೆ ಅದನ್ನ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಪ್ರತಿದಿನ ಮಾಡ್ಕೊಳ್ಳಿ ನಲವತ್ತೆಂಟು ದಿನಗಳ ಕಾಲ ಕಂಪಲ್ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಇದರ ಮುಖಾಂತರ ಒಂದೊಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದು ಯಾವ್ದು ನಿವಾರಿಸ್ತಿದ್ದೀರಾ ಅದನ್ನ ನೀರಲ್ಲಿ ಬಿಡಿ ಅಥವಾ ಗ್ರೌಂಡ್ ಮಾಡಿ ಅಂತ ಹೇಳ್ತೇನೆ ಹಾಕಿ ಬನ್ನಿ ಅಂತ ಹೇಳ್ತೇನೆ ಹಕ್ಕಿಗಳು ತಿನ್ಲಿ ಪರವಾಗಿಲ್ಲ ಇದರ ಮುಖಾಂತರ ಏನಾಗಿದೆ ರಾಹುವಿನ ನೆಗೆಟಿವಿಟಿ ಮೆಲ್ಲ 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 ಡೌನ್ ಆಗುತ್ತೆ ಕುಜ ಮತ್ತೆ ಸೂರ್ಯನ ಎನರ್ಜಿ ಏನು ಇನ್ಕ್ರೀಸ್ ಇಂಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ತತ್ವ ಇನ್ಕ್ರೀಸ್ ಆಗುತ್ತೆ ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಇದ್ದಂತ ಒಂದಷ್ಟು ತೊಂದರೆಗಳು ನಿವಾರಣೆ ಆಗುವುದೇ ಅಲ್ಲದೆ ನಿಮಗೆ ಯಾವ ರೀತಿಯ ಒಂದು ಕೆಲಸದಲ್ಲಿ ನಿಮಗೆ ಪ್ರೋಗ್ರೆಸ್ ಬೇಕು ಲೈಫ್ ಅಲ್ಲಿ ಪ್ರೋಗ್ರೆಸ್ ಬೇಕು ಆ ಎಲ್ಲ ಅನ್ನು ಕೂಡ ನೀವು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಅಂತೂ ಖಂಡಿತ ಇದೆ ರೈಟ್ ಓಕೆ ನಾವು ಸೊ ಇದನ್ನು ಫಾಲೋ ಮಾಡಿ ಖಂಡಿತ ನೋಡ್ಬೋದು ಆನಂತರ ನೀವೇನು ಮಾಡಬೇಕಂದ್ರೆ ನಿಮ್ಮ ಮೂಲ ನಾಗದೇವರಲ್ಲಿಗೆ ಅಲ್ಲಿಗೀಗ ಯಾವಾಗ ಷಷ್ಠಿ ದಿವಸ ಪಂಚಮಿ ದಿವಸ ಹೋಗಿ ನೀವು ಹಾಲೆರೆದು ಬರ್ಬೋದು ಅಲ್ಲಿ ಬ ಸಿಯಾಳ ಕೊಟ್ಟು ಬರ್ಬೋದು ತನು ಹಾಕಿಸಿ ಬರ್ಬೋದು ಅದು ಪರವಾಗಿಲ್ಲ ಬೇಕಾದ ಅದನ್ನು ಮಾಡ್ಕೊಳ್ಳಿ ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಕೂಡ ನಾಗದೇವರ ಬನ ಇದೆ ಅಂದಾಗ ನಾಗದೇವರ ಬನ ಇದೆ ನಾಗದೇವರ ಗುಡಿಯ ಕಟ್ಟಿದ್ದಾರೆ ಅಥವಾ ದೇವಸ್ಥಾನದ ಒಳಗಡೆ ಇರ್ತದೆ ಅಲ್ಲಿ ಹೋಗಿ ನಾನು ಹೇಳ್ತೀನಿ ನಿಮಗೆ ಇಂಥ ಸಮಸ್ಯೆ ಉಳ್ಳವರು ಪ್ರತಿದಿನ ಹೋಗಿ ಅಲ್ಲಿ ಅಡ್ಡ ಬಿದ್ದು ಬನ್ನಿ ಪ್ರತಿದಿನ ಅಲ್ವಾ ನಿಮಗೆ ಹತ್ತಿರದಲ್ಲಿ ಎಲ್ಲುಂಟು ಅದನ್ನು ಆರಿಸಿಕೊಳ್ಳಿ ಪ್ರತಿದಿನ ಹೋಗಿ ಪ್ರಾರ್ಥನೆ ಮಾಡಿ ಪ್ರತಿದಿನ ಅಲ್ಲಿ ಹೋಗಿ ಅಡ್ಡ ಬಿದ್ದು ಬನ್ನಿ ಪ್ರತಿದಿನ ಅದಕ್ಕೆ ಪ್ರದಕ್ಷಿಣೆ ಹಾಕಿ ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿ ಬೇಡಿಕೊಳ್ಳಿ ಆವಾಗೇನಾಗುತ್ತೆ ನಾಗನಿಂದ ಬರತಕ್ಕಂಥದ್ದು ಅಂದರೆ ರಾಹು ಮಹಾರಾಜನಿಂದ ಬರತಕ್ಕಂತಹ ಒಂದಷ್ಟು ದೋಷಗಳು ಹೇಗೆ ಡೌನ್ ಆಗ್ತವೆ ಹಾಗೇನೇ ನಿಮ್ಮಲ್ಲಿ ಏನಾಗುತ್ತೆ ಆ ಒಂದು ಸೂರ್ಯ ಮತ್ತು ಕುಜನಿಗೆ ಸಂಬಂಧ ಎನರ್ಜಿ ಇನ್ಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅದು ಇನ್ಕ್ರೀಸ್ ಆದರೆ ಸಾಕು ಮತ್ತೇನು ಬೇಕಾಗಿಲ್ಲ ನನಗೆ ನೀವು ಚೆನ್ನಾಗಿ ವರ್ಕ್ ಆಗ್ತದೆ ಓಕೆ ಅದಕ್ಕೋಸ್ಕರ ನೆನಪಿಟ್ಕೊಳ್ಳಿ ಜಾತಕದಲ್ಲಿ ರಾಹು ಮಹಾರಾಜ ತುಂಬಾ ಸುಲಭ ಅಲ್ಲ ಅಲ್ವಾ ಅವನು ಕೊಟ್ಟರೆ ಕೋಟಿಗಟ್ಟಲೆ ಕೂಡ ಕೊಡಬಲ್ಲ ಇಲ್ಲಾಂದರೆ ನಿಮ್ಮನ್ನ ಬರ್ಬಾದ್ ಮಾಡಿ ಬಿಡಬಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಅದಕ್ಕೋಸ್ಕರ ಯಾವತ್ತಿದ್ರು ಕೂಡ ನಾಗದೇವರ ಸೇವೆಯನ್ನು ಮಾಡುದು ನಾಗದೇವರಲ್ಲಿಗೆ ಹೋಗುದು ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಳುದು ಆನಂತರ ಸ್ವಲ್ಪ ಕಲರ್ ಕಾಂಬಿನೇಷನ್ ತುಂಬ ತುಂಬಾ ಚೆನ್ನಾಗಿಟ್ಕೊಳ್ಳುದು ಇದೆಲ್ಲ ಮಾಡಿದಾಗ ಅಲ್ಲಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳು ನಾನೇನು ರೆಮಿಡೀಸ್ ಹೇಳಿಕೊಟ್ಟೆ ಆ ರೆಮಿಡಿಸ ಫಾಲೋ ಮಾಡಿದಾಗ ಒಂದಷ್ಟು ವಿಚಾರಗಳಿಂದ ರಾಹುವಿನ ನಾಗದೋಷ ಅಂತ ಹೇಳಿ ಅದು ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ರೈತರೆ ಓಕೆನಾ ಸುಮ್ಮನೆ ಬ್ಲೈಂಡ್ ಆಗಿ ಏನೇನೋ ಮಾಡಲಿಕ್ಕೆ ಹೋಗಬೇಡಂತೆ ಅಂದ್ರೆ ಬ್ಲೈಂಡ್ ಆಗಿ ಏನೋ ಮಾಡುದು ಅದು ಸರಿಯಲ್ಲ ಈಗ ಯಾರಾದ್ರೂ ನಿಮಗೆ ಒಂದು ಪರಿಹಾರ ಹೇಳಿರ್ತಾರೆ ಕೆಲವರೆಲ್ಲ ಸಂಸ್ಕಾರ ಮಾಡಿ ಅಂತ ಹೇಳ್ತಾರೆ ಆಶ್ಲೇಷ ಬಲಿ ಕೊಡಿ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ಇದ್ದು ಪೂಜೆ ಮಾಡ್ಕೊಂಡು ಬನ್ನಿ ನೀವು ಮಾಡಿ ನಾವೆಲ್ಲ ಅದಕ್ಕೆ ಅಡ್ಡಿ ಅಂತ ಖಂಡಿತ ಅಲ್ಲ ಅಂತ ಹೇಳ್ತೇನೆ ಬಟ್ ನೀವು ನಾನು ಇಷ್ಟು ರೆಮಿಡಿಸ್ ಫಾಲೋ ಮಾಡಿದ ಮುಖಾಂತರ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ತುಂಬಾ ಚೆನ್ನಾಗಿದ್ದು ವರ್ಕ್ ಆಗಿ ಶುರು ಆಗುತ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಒಳ್ಳೇದಾಗುತ್ತೆ ಓಕೆನಾ ರೈಟ್ ಗೊತ್ತಾಯ್ತು ಬಂದ ಮೇಡಮ್ ಈಗ ಮನೆಯಲ್ಲಿ ತುಂಬಾನೇ ನೆಗೆಟಿವಿಟಿ ಉಂಟು ಪಾಲು ಅದಕ್ಕೋಸ್ಕರ ಏನು ಮಾಡಿ ಅಂದ್ರೆ ಅಮಾವಾಸ್ಯೆ ದಿವಸ ಪ್ರತಿ ಅಮಾವಾಸ್ಯೆಗೆ ಇದನ್ನ ಮಾಡಬೇಕು ನೀವು ರಿಪೀಟ್ ರಿಪೀಟ್ ಮಾಡಬೇಕು ಅಮಾವಾಸ್ಯ ದಿವಸ ಏನ್ ಮಾಡಿ ಕತ್ತಲಾದ ನಂತರ ರೈಟ್ ಅಮಾವಾಸ್ಯ ದಿವಸ ರಾತ್ರಿ ಹೊತ್ತು ಕತ್ತಲಾಗುತ್ತೆ ಕತ್ತಲಾದಾಗ ಅದು ಅದೇನು ಹೇಳ್ತಾರೆ ಆಗ ಅಲ್ವಾ ಟೋಟಲಿ ಅಮಾವಾಸ್ಯ ಆ ದಿವಸ ಸೂರ್ಯನ ಚಂದ್ರನ ಬೆಳಕು ಕಡಿಮೆ ಆ ದಿವಸ ರೈಟ್ ಇರುವುದಿಲ್ಲ ಕತ್ತಲಗತ್ತಲ ಓಕೆನಾ ಅಮಾವಾಸ್ಯ ದಿವಸ ಈಗ ಏನ್ ಮಾಡಿ ಅಂದ್ರೆ ಅಲ್ಲಿ ಆ ಅಮಾವಾಸ್ಯ ಕತ್ತಲ ಹೊತ್ತಲ್ಲಿ ರಾತ್ರಿ ಆದ ಹೊತ್ತಲ್ಲಿ ನೀವೇನ್ ಮಾಡಿ ಅಂದ್ರೆ ಒಂದು ಬಟ್ಟಲಲ್ಲಿ ಸ್ವಲ್ಪ ಅಕ್ಕಿ ಓಕೆ ಸ್ವಲ್ಪ ಅಕ್ಕಿ ಆ ನಂತರ ಸ್ವಲ್ಪ ಮೊಸರು ಒಂದು ತೆಂಗಿನಕಾಯಿ ಒಂದು ಲಿಂಬೆ ಹಣ್ಣು ಓಕೆನಾ ಒಂದು ಸ್ಟೀಲ್ನ ಬಟ್ಟಲು ಅದರಲ್ಲಿ ಸ್ವಲ್ಪ ಬಿಳಿ ಅಕ್ಕಿ ಬೆಳ್ತಿಗೆ ಅಕ್ಕಿ ಅದರಲ್ಲಿ ಒಂದು ತೆಂಗಿನಕಾಯಿ ಸ್ವಲ್ಪ ಮೊಸರು ಒಂದು ಸೈಡಲ್ಲಿ ಒಂದು ಸೈಡಲ್ಲಿ ಮೊಸರು ಒಂದು ಸೈಡ್ ಅಲ್ಲಿ ಒಂದು ತೆಂಗಿನಕಾಯಿ ಒಂದು ಸೈಡಲ್ಲಿ ಒಂದು ಲಿಂಬೆಹಣ್ಣು ಮತ್ತು ಮತ್ತೆ ಇದು ನಿಮ್ಮ ಅಕ್ಕಿ ಬಿಳಿ ಅಕ್ಕಿ ಓಕೆನಾ ಇದನ್ನ ಇಟ್ಟುಕೊಂಡು ಮಾಡಿ ಅಂದ್ರೆ ನಿಮ್ಮ ಕುಲದೇವರಿಗೆ ಮನೆ ದೇವರಿಗೆ ಆನಂತರ ನಿಮ್ಮ ಗ್ರಾಮ ದೇವರಿಗೆ ಎಲ್ಲ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಮಾಡಬೇಕು ಅದನ್ನ ಹೀಗೆ ಆ ಬಟ್ಟಲನ್ನು ಇಟ್ಕೊಂಡು ನಿಮ್ಮ ಮನೆಯ ನಾಲ್ಕು ಮೂಲೆಗಳು ಅದು ಒಳಗಿಂದ ಹೊರಗಿಂದ ಅಲ್ಲ ನೆನಪಿಟ್ಕೊಳ್ಳಿ ಅಲ್ವಾ ನನಗೆ ಯಾರೊಮ್ಮೆ ಈ ರೆಮಿಡಿ ಹೇಳಿದಾಗ ಹೇಳಿದಾರೆ ಸರ್ ನಾನು ಫ್ಲಾಟ್ ಅಲ್ಲಿ ಇರೋದು ಹೊರಗಡೆ ಹೇಗೆ ಸುತ್ತ ಬರುವುದು ಅಂತ ಅದು ಪರಿಸ್ಥಿತಿ ಅಲ್ಲ ರೈತನೇ ಓಕೆನಾ ಮನೆಯ ಒಳಗಿಂದ ನಾಲ್ಕು ಮೂಲೆಗಳು ಅದರಲ್ಲಿ ನಿಮ್ಮ ಈಶಾನ್ಯ ಮೂಲೆ ಅಗ್ನಿ ಮೂಲೆ ಮತ್ತೆ ನಿಮ್ಮ ನೈಋತ್ಯ ಮೂಲೆ ಆನಂತರ ನಿಮ್ಮ ವಾಯುವ್ಯ ಮೂಲೆ ಈ ನಾಲ್ಕು ಮೂಲೆಗೆ ಅದನ್ನು ಹೀಗೆ ಸುತ್ತು ಬರೆಸ್ಬೇಕು ರೈಟಾ ನಾಲ್ಕು ಮೂಲೆ ಕೂಡ ಅಲ್ವಾ ಎಷ್ಟು ಬೇಕೋ ಅಷ್ಟು ಅಲ್ಲವಾ ನಾಲ್ಕು ಮೂಲೆಗೆ ಸುತ್ತು ಬರೆಸಿ ಮನೆಯಿಂದ ಹೊರಗೆ ಹೋಗಿ ಮನೆಯಿಂದ ಅಂದರೆ ನಿಮ್ಮ ಮುಖ್ಯ ದ್ವಾರದಿಂದ ಹೊರಗೆ ಬಂದು ಮನೆಯ ದ್ವಾರ ಏನು ಅದಕ್ಕೆ ಅಲ್ಲಿಂದ ನಿವಾಳಿಸಿ ಅದನ್ನು ಅಲ್ಲಿಂದ ನಿವಾಳಿಸಿ ರಾತ್ರಿ ಹೊತ್ತು ರೈಟ್ ತಾನೇ ರಾತ್ರಿ ಹೊತ್ತು ನಾನು ಹೇಳಿದರೆ ಒಂಬತ್ತು ಗಂಟೆ ನಂತರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ರೈಟಾ ಅದನ್ನು ಮಾಡಿ ಆನಂತರ ಅದನ್ನು ದೂರ ತೆಗೆದುಕೊಂಡೋಗಿ ಯಾರು ಕಾಲು ಹಾಕದ ಜಾಗದಲ್ಲಿ ಅದನ್ನು ಹಾಕಿ ಬನ್ನಿ ಅಂತ ಹೇಳ್ತೇನೆ ಅದನ್ನು ಹಾಕಿ ಬಂದು ಬಟ್ಟಲನ್ನು ವಾಪಸ್ ತನ್ನಿ ಇನ್ನು ಕೆಲವರು ಅದನ್ನು ಕೇಳ್ತಾರೆ ಸರ್ ಬಟ್ಟಲ್ ಕೂಡ ಬಿಟ್ಟು ಬರ್ಬೇಕು ಬಟ್ಟಲ್ ಬಿಟ್ಟು ಏನಿಲ್ಲ ಅದನ್ನು ಹಾಗೇನೆ ಕೌಚಿ ಹಾಕಿ ಆ ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೋಡದೆ ವಾಪಸ್ ಬನ್ನಿ ಅಂತ ಹೇಳ್ತೇನೆ ಈಗ ನಿಮ್ಮ ಮನೆಯಲ್ಲಿ ಬರ್ತಕ್ಕಂಥ ಒಂದಷ್ಟು ನೆಗೆಟಿವಿಟಿ ಏನು ಅದು ಆಟೋಮೆಟಿಕ್ಲಿ ದೂರ ಆಗುತ್ತೆ ತುಂಬಾ ಚೆನ್ನಾಗಿರ್ತೀರ ಲೈಫನ್ನು ಕೂಡ ಎಂಜಾಯ್ ಮಾಡ್ತೀರಾ ಮನೆಯಲ್ಲಿ ಇರ್ತಕ್ಕಂಥ ಒಂದಷ್ಟು ನಾಲ್ಕು ಮೂಲೆಯಲ್ಲಿ ಬರ್ತಕ್ಕಂಥ ಒಂದಷ್ಟು ಪ್ರಾಬ್ಲಮ್ ಏನು ಈಗ ಸಾಲ್ವ್ ಆಗ್ಲಿಕ್ಕೆ ಸಾರ್ಟ್ ಆಗಿದೆ ಓಕೆನಾ ಇದು ವಿಚಾರ ಅಂತ ಹೇಳ್ತೇನೆ ಇದನ್ನು ಮಾಡಿದಾಗ ಏನಾಗುತ್ತೆ ಮನೆ ನೆಗೆಟಿವಿಟಿ ಹೊರ ಹೋಗುವುದೇ ಅಲ್ಲದೆ ಮನಸ್ಸಲ್ಲಿ ಶಾಂತಿ ನೆಲೆಸಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಇದನ್ನ ಪ್ರತಿ ಅಮಾವಾಸ್ಯೆಗೂ ಕೂಡ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಒಂದು ಅಮಾವಾಸ್ಯೆ ಮಾಡಿ ಬಿಡುವುದಲ್ಲ ಪ್ರತಿ ಅಮಾವಾಸ್ಯೆ ಕೂಡ ಇದನ್ನೊಂದು ಆ ಜತನದಿಂದ ಕಾಪಾಡಿಕೊಂಡು ಮಾಡಬೇಕಾದಂತಹ ಅನಿವಾರ್ಯತೆ ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ನೋಡಿ ನಿಮ್ಮ ಲೈಫಲ್ಲಿ ಅದೇನು ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಇನ್ನು ಕೆಲವೊಮ್ಮೆ ಏನಾಗುತ್ತೆ ನೀವು ತೆಂಗಿನಕಾಯನ್ನ ಮನೆ ಎದುರಿಗೆ ಕಟ್ಲಿಕ್ಕೆ ಹೇಳಿರ್ತಾರೆ ಕೆಲವರೆಲ್ಲ ಜ್ಯೋತಿಷಿಗಳು ಹೇಳಿದ್ರೆ ಎಲ್ಲ ಹೇಳಿರ್ತಾರೆ ಐತೆನೆ ಓಕೆನಾ ತೆಂಗಿನಕಾಯನ್ನ ನಿಮ್ಮ ದರ್ವಾಜೇನುಂಟು ಅಥವಾ ನಿಮ್ಮ ಮೇನ್ ಡೋರ್ ಉಂಟು ಅದರ ಮೇಲ್ಗಡೆ ಕಟ್ಟಲಿಕ್ಕೆ ಒಳಗಿಂದ ಕಟ್ಟಲಿಕ್ಕೆ ಹೇಳಿರ್ತಾರೆ ತಾನೆ ಇದು ಒಂದು ಒಳ್ಳೆಯ ಲಕ್ಷಣ ಅಂತ ಹೇಳ್ತೇನೆ ತೆಂಗಿನಕಾಯನ್ನು ನೀವು ಮನೆಯ ಒಳಗಿಂದ ಕಟ್ಟುವಂತ ಬಟ್ ಆ ತೆಂಗಿನಕಾಯಿ ಎಲ್ಲಿಂದ ಹೇಳಿ ಆ ತೆಂಗಿನಕಾಯಿ ಧರ್ಮಸ್ಥಳದಿಂದ ಬಂದರೇ ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಧರ್ಮಸ್ಥಳದಿಂದ ಆ ಧರ್ಮಾಧಿಕಾರಿ ಕೈಯಿಂದ ಅಥವಾ ಅವರಲ್ಲಿ ಏನೋ ಅದಕ್ಕೆ ಒಂದು ಆಶೀರ್ವಾದ ಮಾಡಿ ಇಟ್ಟಿರ್ತಾರೆ ಅಂತಹ ತೆಂಗಿನಕಾಯನ್ನ ತಂದು ವೈಟ್ ಕಲರ್ ಬಟ್ಟೆಯಲ್ಲಿರುವಂಥದ್ದು ಅದನ್ನು ತಂದು ನಿಮ್ಮ ಮನೆಯ ಒಳಗಡೆ ಅದು ಕೂಡ ಒಳಗಡೆ ಮೇನ್ ಡೋರ್ನ ಒಳಗಡೆ ಅದನ್ನು ನೀವು ಕಟ್ಟಿಬಿಟ್ಟಾಗ ಕಟ್ಟಲಿಕ್ಕೆ ಆಗುತ್ತೆ ಕಟ್ಟಿ ಅಥವಾ ಅದನ್ನ ಹೇಗೂ ಇಡ್ಲಿಕ್ಕಾಗದ ಇಟ್ಟು ಬಿಡಿ ಅಥವಾ ಅದನ್ನ ಒಂದು ಆಣಿ ಹಾಕಿ ನಿಮಗೆ ಅದನ್ನ ನೇತಾಡಿಸ್ಲಿಕ್ಕೆ ನೇತಾಡಿಸಿ ಏನೂ ಪರವಾಗಿಲ್ಲ ಧರ್ಮಸ್ಥಳದಿಂದ ತಂದಂತಹ ತೆಂಗಿನಕಾಯಿಯನ್ನ ಇಟ್ಟುಬೇಡಿ ಅಥವಾ ನಿಮಗೆ ಎಲ್ಲಾದರೂ ಒಂದು ಪುಣ್ಯ ಪುಣ್ಯಕ್ಷೇತ್ರ ಎಲ್ಲಾದರೂ ಉಂಟು ಅಲ್ಲಿ ಕೂಡ ತೆಂಗಿನಕಾಯಿ ಕೊಡ್ತಾರೆ ಅದು ಪುಣ್ಯಕ್ಷೇತ್ರ ಇರಬೇಕು ಎಲ್ಲಾ ರೀತಿಯಲ್ಲಿ ಕೂಡ ಆ ಕ್ಷೇತ್ರದಲ್ಲಿ ಮಹಿಮೆ ಇರಬೇಕು ಅಂತಹ ಕ್ಷೇತ್ರದಿಂದ ತಂದು ಕೂಡ ನೀವು ತೆಂಗಿನಕಾಯನ್ನು ಕಟ್ಟಿದಾಗ ಏನಾಗುತ್ತೆ ರಾಹುವಿನ ಎನರ್ಜಿ ಏನುಂಟು ಅದು ಒಂದೇ ಕಡೆ ಸಕ್ಕಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಅದನ್ನ ತಿಂಗಳು ತಿಂಗಳು ಬದಲಾವಣೆ ಮಾಡಬೇಕು ಓಕೆನಾ ಒಂದೇ ತಿ ಕಟ್ಟಿ ಇಡುವುದೇ ಹಾಗೆ ಅಲ್ಲ ತಿಂಗಳು ತಿಂಗಳು ಬದಲಾವಣೆ ಹಾಗೆ ಏನಾಗುತ್ತೆ ಮನೆಯಲ್ಲಿರೋ ರಾಹುವಿನ ಟೋಟಲಿ ನೆಗೆಟಿವಿಟಿ ಅಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಸಕ್ಕಾಗುತ್ತೆ ಎಲ್ಲವೂ ಕೂಡ ರೈಟ್ ಆನಂತರ ಅದನ್ನು ಹೋಗಿ ನೀರಲ್ಲಿ ಬಿಡ್ಬೇಕು ಸೊ ಇದನ್ನ ಮಾಡೋದ್ರ ಮುಖಾಂತರ ಕೂಡ ಏನಾಗುತ್ತೆ ನಿಮಗೆ ಮನೆಯಲ್ಲಿ ಇರತಕ್ಕಂಥ ಒಂದಷ್ಟು ದೋಷಗಳು ನಿವಾರಣೆ ಆಗುವುದೇ ಅಲ್ಲದೆ ನಿಮ್ಮ ಒಂದು ಹಣಕಾಸಿನ ಸಮಸ್ಯೆ ಮದುವೆ ಸಮಸ್ಯೆ ಆರೋಗ್ಯದ ಇದೆಲ್ಲ ಕೂಡ ನಿವಾರಣೆ ಆಗುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಗೊತ್ತಾಯ್ತು ಈಗ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ನಮಸ್ಕಾರ ಯಾರು ಮಾತಾಡ್ತಿದ್ರ ಮಲ್ಲಿಂದ ರೇಖಾ ಬೆಳಗಾಮಿಂದ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ಮನೆ ವಾಸ್ತು ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಏನ್ ತಿಳ್ಕೊಬೇಕಮ್ಮ ಹೇಳಿಬಿಡಿ ಏನಿಲ್ಲ ಸರ್ ಅದು ನಂದು ನಮ್ದು ಡುಪ್ಲೆಕ್ಸ್ ಮನೆ ಸರ್ ಎರಡ್ ಸಾವಿರ ಸ್ಕ್ವೇರ್ ಫುಟ್ ಇದೆ ಮೇಲ್ಗಡೆ ಎರಡ್ ಸಾವಿರ ಇದೆ ಬಟ್ ಅದ್ರಲ್ಲಿ ಅರ್ಧ ಮಾತ್ರ ಈ ಕೆಳಗಡೆ ಮನೆ ಟಚ್ ಆಗಿದೆ ಇನ್ನರ್ಧ ಸಿಂಗಲ್ ಬೆಡ್ರೂಮ್ ಆಗಿ ಅದ್ ಬಾಡಿಗೆ ಕೊಟ್ಟಿದ್ದಾರೆ ಅದು ನಾರ್ತ್ ವೆಸ್ಟ್ ಕಟ್ಟಾಗಿದ್ದು ಇದಾಗತ್ತೆ ಸರ್ ನೋಡಿಮ್ಮ ಅಲ್ಲಿ ಏನಾಗುತ್ತೆ ಗೊತ್ತಾ ವಾಸುವಿನ ಪಾಠನ ನಾನು ಇಲ್ಲಿಂದ ಹೇಳುವ ಹಾಗೆ ಇಲ್ಲಮ್ಮ ನನ್ಗೆ ಇಷ್ಟೇ ಹೇಳ್ಬೇಕು ನೀವು ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಉಂಟಮ್ಮ ಇಲ್ಲ ಸರ್ ಅಂದ್ರೆ ಅನಾರೋಗ್ಯ ಸಣ್ಣ ಪುಟ್ಟ ಇರತ್ತೆ ಸರ್ ಬೇರೆ ಏನ್ ಸಮಸ್ಯೆ ಕಾಡ್ತಾ ಉಂಟಮ್ಮ ಅದನ್ನ ಹೇಳಿ ಬೇರೆ ಆರ್ಥಿಕ ಪರಿಸ್ಥಿತಿ ಸರ್ ಅದು ಅಲ್ಲಿಗೆ ಬಂತಲ್ವಾ ಅದೆಲ್ಲ ಕೂಡ ಆರ್ಥಿಕ ಪರಿಸ್ಥಿತಿ ಅನಾರೋಗ್ಯ ಅದು ಓಕೆನಾ ನಾನು ಹೇಳ್ತೀನಿ ಯಾರಾದ್ರೂ ವಾಸ್ತು ತಜ್ಞರಿದ್ರೆ ಅವ್ರನ್ನ ಕರ್ಸ್ಕೊಂಡ್ ಬಂದು ವಾಸ್ತು ಪ್ರಿಪೇರ್ ಮಾಡಿಸಿ ಅದು ಒಳ್ಳೆ ರಿಸಲ್ಟ್ ಕೊಡ್ತೇವೆ ಮತ್ತೆ ನನ್ನ ಪ್ರೋಗ್ರಾಮ್ ಈಗ ನೋಡಿದ್ರ ನೀವು ಹಾ ನೋಡ್ತಾ ಇದ್ದೀನಿ ಅದು ಅದನ್ನ ಅಂತ ಇಷ್ಟೆಲ್ಲ ಹೇಳಿದಲ್ಲ ಮತ್ತೆ ಅದನ್ನ ಫಾಲೋ ಮಾಡ್ಬೇಕು ತಾನೇ ಅಂದ್ರೆ ಮಹಾವಾಸ್ತುಗಳ ಗುರುಗಳೇ ಬೇಕು ಅದ ಮಹಾವಾಸ್ತು ಗುರುಗಳೇ ಬೇಕು ನನ್ನ ಕರ್ಸ್ಕೊಳಿಮಾ ನಾನಂತೂ ಇದ್ದೇನೆ ತೋ ಅದನ್ನ ಅಲ್ವಾ ನಿಮ್ಗೆ ಮಹಾವಾಸ್ತುನ ಆ ಗುರುಗಳೇ ಬೇಕಂದ್ರೆ ಮತ್ತೆ ಡೆಲ್ಲಿಗೆ ಕಾಲ್ ಮಾಡಿನೇ ಅಲ್ಲ ಈಗ ಮಹಾವಸ್ತು ಗುರುಗಳನ್ನೇ ನೀವು ತರ್ಸ್ಬೇಕಾದ್ರೆ ಅದ್ರಲ್ಲಿ ಪ್ರಾಬ್ಲಮ್ ಏನಿಲ್ಲ ಅವ್ರಿಗೆ ಒಂದು ಎಷ್ಟು ಅವ್ರದೊಂದು ಇಪ್ಪತ್ತೆರಡು ಲಕ್ಷ ರೂಪಾಯಿ ಕೇಳ್ತಾರಮ್ಮ ತೊ ಕರ್ಸ್ಕೊಂಡ್ ಬಂದು ಮಾಡ್ಬೋದು ವಿಷಯ ಬೇರೆ ರೈಟ್ ಅಪಾಯಿಂಟ್ಮೆಂಟ್ ಒಂದ್ ಆರು ತಿಂಗಳು ಕಾಯ್ಬೇಕಾಗುತ್ತೆ ಅವ್ರು ಬಂದ್ ಮಾಡ್ತಾರಮ್ಮ ಕಾರ್ಯಕ್ರಮ ವಿಷಯ ಬೇರೆ ಕಲ್ತವ್ರ ವಿಷಯ ಬೇರೆ ಅಂದ್ರೆ ಕಲ್ತವ್ರ ನೀವು ನೀವು ಕಲ್ತಿದಿರಲ್ಲ ಆ ಓಕೆ ಪರವಾಗಿಲ್ಲ ಅಮ್ಮ ಸೋ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕಮ್ಮ ಅಮ್ಮ ನನ್ನ ಕಾರ್ಯಕ್ರಮ ಮುಗಿದ ನಂತರ ಕಾಂಟ್ಯಾಕ್ಟ್ ಮಾಡಿ ಮಾ ನಿಮಗೆ ಹೇಳಿ ಕೊಡ್ತೀನಿ ಅಮ್ಮ ರೈಟ್ ಆ ಓಕೆ ಒಳ್ಳೆದಾಗಲಿ ತಾಯಿ ಸರಿ ಸರಿ ಓಕೆ ಓಕೆ ಗೊತ್ತಾಯ್ತು ಅಲ್ವಾ ನಿಮಗೆ ಮಹಾವಸ್ತು ಗುರುಗಳೇ ಬೇಕಂದಾಗ ಅವ್ರನ್ನ ಕರ್ಸ್ಕೊಳ್ಬೋದು ಕೆಬಿ ಸರ್ ಇದ್ದಾರೆ ನಮ್ಮದು ಕುಸ್ದೀಪ್ ಸಿಂಗ್ ಬನ್ಸಾಲ್ ಅರ್ವ ನನ್ನ ನನ್ನ ಲೆಕ್ಕದಲ್ಲಿ ಅವರು ಯಾತೋ ಹನ್ನೊಂದು ಲಕ್ಷ ಯಾತೋ ಟ್ವೆಂಟಿ ಟೂ ಲ್ಯಾಕ್ಸ್ ತಗೊಳ್ತಾರೆ ಸೊ ಆರು ತಿಂಗಳು ಟೈಮ್ ತಗೊಳ್ತಾರೆ ಸೊ ಬರ್ತಾರೆ ಮನೆಗೆ

ತಾಕತ್ತಿದ್ರೆ ಕರ್ಸ್ಕೊಳ್ಬೋದು ನಾ ಬೇಡ ಅಂತ ಹೇಳಿ ಎಲ್ಲ ಕೆಲವರೆಲ್ಲ ಕೆಪಾಸಿಟಿ ಈಗ ನೋಡಿ ಅವರಿಗೆ ಆರು ತಿಂಗಳ ಕಾಲ ಅಪಾಯಿಂಟ್ಮೆಂಟ್ ಕಾಯಬೇಕಂತಾದ್ರೆ ಅವ್ರು ಎಷ್ಟು ಬಿಸಿ ಇರ್ಬೋದು ಹೇಳಿ ದೇಶ ವಿದೇಶದಲ್ಲಿ ತಿರುಗುತ್ತಾ ಇರ್ತಾರ ರೈಟ್ ತಾನೆ ಓಕೆನಾ ಅಷ್ಟು ಹಣ ಕೊಡೋಕೆ ಜನರು ರೆಡಿ ಇದ್ದಾರೆ ಅಂದಾಗ ತೋ ಮೇ ಬಿ ರಿಸಲ್ಟ್ ಕೂಡ ಇರ್ಬೋದು ತಾನೆ ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ರೈಟ್ ಓಕೆನಾ ಇದು ವಿಷಯ ಓಕೆ ಅದು ನಮ್ಮ ಗುರುಗಳಂತ ಹೆಮ್ಮೆ ಎಂದು ಹೇಳಿಕೊಳ್ಳಬಲ್ಲ ಯಾಕಂದ್ರೆ ಆ ವಾಸ್ತು ಮಹಾ ವಾಸ್ತು ಅಂತ ಏನಿದೆ ಆ ಟೆಕ್ನಿಕ್ಸ್ ಏನಿದೆ ಅಲ್ವಾ ಅದು ಮೇ ಬಿ ನಿಮ್ಮ ಜಗತ್ತಿನಲ್ಲಿ ಎಲ್ಲಿ ಕೂಡ ಇಲ್ಲ ಅಂತ ಟೆಕ್ನಿಕ್ ಅದು ಬಹಳ ಸೂಪರಾಗಿ ಕೆಲಸ ಮಾಡುವಂಥದ್ದು ಎಲ್ಲ ರೀತಿಯಲ್ಲಿ ಕೂಡ ಓಕೆನಾ ಸೊ ಅರ್ಥ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ಓಕೆ ಬಂದ್ ಈಗ ಮನೆ ವಿಷಯ ಗೊತ್ತಾಯ್ತು ನಿಮಗೆ ಅಲ್ವಾ ಅದು ನಾನು ಹೇಳ್ತೀನಿ ಯಾರಿಗೆಲ್ಲ ವಾಸ ಮಾಡ್ಲಿಕ್ಕೆ ಸರಿ ಇಲ್ಲ ಅಥವಾ ನಾನು ಹೇಳ್ದೆ ಈ ಟೆಕ್ನಿಕ್ ಆದ್ರೂ ಫಾಲೋ ಮಾಡಿ ನೋಡಿಮ್ಮ ಅಥವಾ ಒಳ್ಳೆ ರಿಸಲ್ಟ್ ಬರ್ಬೋದು ಏನಾದರೂ ದಾರಿ ಕಂಡು ಬರ್ಬೋದು ನೀವೇ ಹೇಗೆ ಹೋಗ್ತೀರಂತ ಸೊ ಚೆನ್ನಾಗಿ ವರ್ಕ್ ಆಗುತ್ತೆ ಯಾಕೆ ವರಿ ಮಾಡ್ತೀರಾ ವರಿ ಮಾಡುವಂತ ಆಗುತ್ತಿಲ್ಲ ಏನೋ ಭಗವಂತ ದಾರಿ ಕಂಡು ಅಲ್ವಾ ಎಲ್ಲರಿಗೂ ಅನುಕೂಲವಂತರ ಇರು ಅನುಕೂಲವಂತರ ಇರೋದಿಲ್ಲ ತಾನೇ ಅನುಕೂಲ ಇದ್ದವ್ರೆ ಅಲ್ವಾ ಕೆಲವರಿಗೆ ಆಗಲ್ಲ ಕೆಲವ್ರಿಗೆ ಆಗುತ್ತೆ ಇದು ಏನೋ ಒಂದು ಅಲ್ವಾ ಮನೆಯೊಂದು ಕಟ್ಟಿರ್ತಾರೆ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ ಅಲ್ವಾ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಎನಿವೆ ಇರಲಿ ಸೊ ಈಗ ಇಷ್ಟು ವಿಷಯ ಎಂದು ಗೊತ್ತಾಯಿತು ನಿಮಗೆ ಓಕೆ ಇದು ವಾಸ್ತು ಬಗ್ಗೆ ಹಾಗಾದರೆ ಮನೆಯಲ್ಲಿ ಇದನ್ನ ಪ್ರಿಪೇರ್ ಮಾಡೋಕ್ಕೆ ಪ್ರಯತ್ನ ಮಾಡಿ ನೋಡೋಣ ಏನಾಗುತ್ತೆ ಅಂದ್ರೆ ನೀವು ಇದ್ದೀರಿ ನಾನು ಇದ್ದೇನೆ ಅಲ್ವಾ ಅದರ ಜೊತೆಗೆ ನಿಮಗೆ ಇನ್ನು ನಿಮಗೆ ನಾಗದೋಷದ ವಿಷಯ ಉಂಟು ಅಂತಾದಾಗ ನಿಮಗೆ ಯೂಟ್ಯೂಬಲ್ಲಿ ಅಲ್ಲಿ ಹೋಗಿ ಅಲ್ಲಿ ಸರ್ಪ ಸೂಕ್ತಮ್ ಅಂತ ಒಂದು 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 ಶ್ಲೋಕ ಇದೆ ಸರ್ಪ ಸೂಕ್ತಮ್ ಓಕೆನಾ ಆ ಸರ್ಪ ಸೂಕ್ತಮ್ ಶ್ಲೋಕವನ್ನ ದಿನನಿತ್ಯ ಕೇಳಿಸ್ಕೊಳ್ಳಿ ಅಂತ ಹೇಳ್ತೇನೆ ಅಲ್ವಾ ಧ್ಯಾನ ಮುಖಾಂತರ ಮಾಡಿ ದಿನ ಮೂರು ನಿಮಿಷದ ಶ್ಲೋಕ ಇದೆ ಅದನ್ನು ಪ್ರತಿನಿತ್ಯ ಕೇಳಿಸಿಕೊಳ್ಳಿ ಅಂತ ಹೇಳ್ತೇನೆ ಇದರ ಮುಖಾಂತರ ಕೂಡ ನಾಗದೋಷಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ತೊಂದರೆಗಳು ನಿವಾರಣೆ ಆಗುವುದೇ ಅಲ್ಲದೆ ನಿಮ್ಮ ಅಗ್ನಿ ತತ್ವ ಏನೋ ಅದು ಬ್ಯಾಲೆನ್ಸ್ ಆಗಲಿ ಸ್ಟಾರ್ಟ್ ಆಗುತ್ತೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಓಕೆ ನಾವು ಗೊತ್ತಾಯ್ತು ಓಕೆ ಈಗ ಸ್ವಲ್ಪ ಜಾತಕದ ಬಗ್ಗೆ ಮಾತಾಡೋಣ ನಿನ್ನೆ ಹೇಳಿದೆ ನಿಮಗೆ ಚಂದ್ರನಿಂದ ನಮಗೆ ಮನೆಯ ನಿಮ್ಮ ಮನೆ ಹೇಗಿರುತ್ತೆ ಅದು ಗೊತ್ತಾಗುತ್ತೆ ಚಂದ್ರನ ಒಂದು ಪೊಸಿಷನ್ ಅನ್ನ ನೋಡ್ಕೊಂಡ್ರೆ ಮನೆ ಹೇಗಿರುತ್ತೆ ಯಾವ ರೀತಿ ಇರುತ್ತೆ ಇದನ್ನ ನಾವು ನೋಡ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು ಸೂರ್ಯನನ್ನ ನೋಡ್ಕೊಂಡಾಗ ಏನ್ ಗೊತ್ತಾಗುತ್ತೆ ಅಲ್ವಾ ಈಗ ಸೂರ್ಯನನ್ನ ನೋಡ್ಕೊಂಡಾಗ ನಿಮ್ಮ ತಂದೆಯ ವಿಚಾರ ಗೊತ್ತಾಗುತ್ತೆ ನಿಮ್ಮ ನಿಮ್ಮ ತಂದೆಯ ವಿಚಾರ ನಿಮ್ಮ ವಿದ್ಯೆಯ ವಿಚಾರ ನಿಮ್ಮ ದೊಡ್ಡ ಮಗನ ವಿಚಾರ ಎಲ್ಲೂ ಕೂಡ ಸೂರ್ಯನ ಮುಖಾಂತರ ಗೊತ್ತಾಗುತ್ತೆ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಸೂರ್ಯನ ಜೊತೆಗೆ ನಿಮ್ಮ ನಿಮ್ಮ ಜಾತಕ ನೋಡ್ಕೊಳ್ಳಿ ಯಾವುದೇ ಲಗ್ನ ಸೂರ್ಯನ ಜೊತೆಗೆ ಶುಕ್ರನ ಕಾಂಬಿನೇಷನ್ ಬಂತು ಅಂತ ಇಟ್ಕೊಳ್ಳಿ ಓಕೆನಾ ಸೂರ್ಯ ಮತ್ತು ಶುಕ್ರ ಒಟ್ಟು ಸೇರಿಕೊಂಡು ಅಂತ ಇಟ್ಕೊಳ್ಳೋಣ ಓಕೆನಾ ಒಂದು ಎಕ್ಸಾಂಪಲ್ ಈಗ ಸೂರ್ಯ ಮತ್ತು ಶುಕ್ರ ಒಟ್ಟು ಸೇರ್ಕೊಂಡಾಗ ಏನಾಯಿತು ನಿಮಗೆ ಪ್ರೀತಿ ಪ್ರೇಮ ಅಲ್ವಾ ಪ್ರೀತಿ ಪ್ರೇಮ ಬರುತ್ತೆ ಲವ್ ಮ್ಯಾರೇಜ್ ಆಗ್ತೀರಾ ಹೆಚ್ಚಾಗಿ ರೈಟ್ ತಾನೇ ಇನ್ನು ಕೆಲವರು ಇರ್ತಾರೆ ಶುಕ್ರ ಮತ್ತು ಸೂರ್ಯನ ಕಾಂಬಿನೇಷನ್ ಇರ್ತದೆ ಏನಪ್ಪ ಲವ್ ಮ್ಯಾರೇಜನಿಂದ ಅಲ್ಲಪ್ಪ ಅಲ್ಲಪ್ಪ ನಮ್ಮದು ಎಲ್ಲ ಅರೇಂಜ್ ಮ್ಯಾರೇಜ್ ಓಕೆ ಲವ್ ಮಾಡ್ತಾ ಇದೆ ಇಲ್ಲೊಬ್ ಇಲ್ಲೊಬ್ಬ ನಾವೆಲ್ಲ ಅದರಲ್ಲಿ ಹೋಗಿಲ್ಲ ಯಾಕಂದ್ರೆ ಅದು ಎಕ್ಸಾಕ್ಟ್ ಆಗಿ ಅವ್ರು ಹೋಗ್ಲೇಬೇಕು ಅಂತೊಂಡು ಅದು ಬಿಡುದೇ ಇಲ್ಲ ಅಂತೊಂಡು ರೈತ ಓಕೆನಾ ಈ ಪರಿಸ್ಥಿತಿ ಓಕೆ ಅಲ್ಲಿ ಏನಾಗುತ್ತೆ ಆ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಸೂರ್ಯ ಮತ್ತೆ ಶುಕ್ರನ ಕಾಂಬಿನೇಷನ್ ನಿಮಗೆ ಲವ್ ಮ್ಯಾರೇಜ್ ಅನ್ನ ಕೊಡುತ್ತೆ ಅಂತ ಒಂದು ಇಂಡಿಕೇಶನ್ ರೈತಾನೆ ಸೂರ್ಯ ಮತ್ತೆ ಬುಧನ ಕಾಂಬಿನೇಷನ್ ಬಂದಾಗ ಅಲ್ವಾ ಈಗ ಸೂರ್ಯ ಮತ್ತೆ ಶುಕ್ರನ ಕಾಂಬಿನೇಷನ್ ಏನ್ ಮಾಡುತ್ತೆ ನಿಮ್ಮ ಜಾತಕದಲ್ಲಿ ಎರಡನೇ ಮನೆ ಏಳನೇ ಮನೆ ಐದನೇ ಮನೆ ಇದು ಮೂರಕ್ಕೂ ಕೂಡ ಎನರ್ಜಿ ಯಾವ್ದು ಪಾಸ್ ಈಗ ಶುಕ್ರ ಮತ್ತೆ ಸೂರ್ಯನ ಎನರ್ಜಿ ಪಾಸ್ ಈಗ ರೈಟ್ ಏನ್ ಓಕೆನಾ ಹಾಗಾದ್ರೆ ಮೂರು ಮೂರೂ ಕಡೆಯಲ್ಲಿ ಕೂಡ ಶುಕ್ರ ಮತ್ತೆ ಸೂರ್ಯ ಶುಕ್ರ ಮತ್ತೆ ಸೂರ್ಯ ಕೆಲಸ ಮಾಡ್ತಾರಂತದ್ದು ಹಾಗಾದ್ರೆ ಏನಾಯ್ತು ಗೊತ್ತಾ ನಿಮ್ಮ ಕುಟುಂಬದಲ್ಲಿ ಸಮೇತ ಪ್ರೀತಿ ಪ್ರೇಮ ಮಾಡಿ ಮದುವೆ ಆದವರು ಇದ್ದಾರೆ ಆನಂತರ ನೀವು ಕೂಡ ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗ್ತಿರೋಂಥ ಒಂದು ಇಂಡಿಕೇಶನ್ ಇದೆ ಕೆಲವೊಮ್ಮೆ ರಾಹುವಿನ ಸಂಯೋಗ ಕೂಡ ಬಂತು ಅಂದಾಗ ಪ್ರೀತಿ ಪ್ರೇಮ ಮಾಡಿ ಅದರಲ್ಲಿ ಮೋಸ ಹೋಗಿರುವಂಥದ್ದನ್ನು ಕೂಡ ಅದು ತೋರಿಸ್ಕೊಡ್ತದೆ ಸೊ ಈ ವಿಚಾರ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡಬೇಕು ರೈಟ್ ತಾನೆ ಓಕೆನಾ ಆನಂತರ ಕೆಲವೊಂದು ಬಾರಿ ಏನಾಗುತ್ತೆ ಗೊತ್ತಾ ಸೂರ್ಯ ತುಲಾರಾಶಿಯಲ್ಲಿ ಬಂದ್ಬಿಟ್ಟ ಅಂತ ಇಟ್ಕೊಳ್ಳೋಣ ಒಂದು ಎಕ್ಸಾಂಪಲ್ ಸೂರ್ಯ ತುಲಾರಾಶಿಯಲ್ಲಿ ಬರೋದು ಕೂಡ ಲವ್ ಮ್ಯಾರೇಜ್ ಮಾಡಿಸಲಿಕ್ಕೆ ಮಾಡಿಸ್ಲಿಕ್ಕೆ ಅಥವಾ ಸಶಕ್ತನಾಗಿರ್ತಾನೆ ಪರವಾಗಿಲ್ಲ ಸೂರ್ಯ ತುಲಾರಾಶಿಯಲ್ಲಿ ಬಂದ್ಬಿಟ್ಟ ಅಥವಾ ತುಲಾರಾಶಿ ಅಧಿಪತಿ ಶುಕ್ರ ಬಂದು ಸೂರ್ಯನ ರಾಶಿ ಸಿಂಹ ರಾಶಿಯಲ್ಲಿ ಬಂದ್ಬಿಟ್ಟ ಈಗ ಕೂಡ ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅದೇ ಸೂರ್ಯ ತುಲಾ ತುಲಾರಾಶಿಯಲ್ಲಿ ಬಂದ ಆ ಸೂರ್ಯನಿಗೆ ಪಕ್ಕದಲ್ಲಿ ಬುಧ ಇದ್ದಾನೆ ಅಥವಾ ಶುಕ್ರ ಸೂರ್ಯನ ಜೊತೆಗಿದ್ದಾನೆ ಬುಧ ಕೂಡ ಪಕ್ಕದಲ್ಲಿದ್ದಾನೆ ರಾಹು ಕೂಡ ಅದಕ್ಕೆ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾನೆ ಅಂದಾಗ ನಿಮ್ಮ ತಂದೆಗೆ ಒಂದಕ್ಕಿಂತ ಹೆಚ್ಚು ಮೆರಿಟಲ್ ಅಫೇರ್ಸ್ ಇರುತ್ತೆ ಅಂತ ಒಂದು ಇಂಡಿಕೇಶನ್ ರೈತ ನಿಮ್ಮ ತಂದೆ ಮೆರಿಟಲ್ ಅಫೇರ್ ಒಂದಕ್ಕಿಂತ ಹೆಚ್ಚು ಸಂಬಂಧಗಳನ್ನು ಇಟ್ಟುಕೊಂಡಿರ್ತಾರೆ ಅಂತ ಒಂದು ಇಂಡಿಕೇಶನ್ ಅಲ್ಲಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ ಓಕೆನಾ ಆನಂತರ ಏನಾಗುತ್ತೆ ಯಾವಾಗ ಸೂರ್ಯ ಮತ್ತೆ ಬುಧನ ಕಾಂಬಿನೇಷನ್ ಉಂಟು ಒಳ್ಳೆ ಕೇಂದ್ರ ಸ್ಥಾನ ಅಥವಾ ತ್ರಿಕೋನ ಸ್ಥಾನದಲ್ಲಿ ಉಂಟಾದಾಗ ಅದನ್ನ ನಾವು ಬುಧಾದಿತ್ಯ ಯೋಗ ಅಂತ ಕರಿತೇವೆ ಇದರ ಮುಖಾಂತರ ಒಳ್ಳೆ ರೀತಿಯ ಒಂದು ಎಜುಕೇಶನ್ ಅನ್ನ ಪಡ್ಕೊಳ್ಳುವಂಥದ್ದು ಒಳ್ಳೆ ಮೆಮೊರಿ ಪವರ್ ಅನ್ನು ನೀವು ಇಟ್ಕೊಂಡಿರುವಂಥದ್ದು ಒಳ್ಳೆ ಬಿಸ್ನೆಸ್ ಅಲ್ಲಿ ಹೋಗುವಂಥದ್ದು ಎಲ್ಲಾ ರೀತಿಯ ಲೈಫ್ ಅಲ್ಲಿ ಸಕ್ಸಸ್ ಅನ್ನು ಅನುಭವಿಸುವಂತ ಯೋಗವನ್ನು ಕ್ರಿಯೇಟ್ ಮಾಡ್ತಾನೆ ಬುಧ ಮತ್ತೆ ಶುಕ್ರ ಬುಧ ಮತ್ತೆ ಸೂರ್ಯನ ಕಾಂಬಿನೇಷನ್ ಬುಧ ಮತ್ತೆ ಸೂರ್ಯ ಬುಧ ಆದಿತ್ಯ ಯೋಗ ಅದೇ ಬುಧ ಮತ್ತೆ ಶುಕ್ರನ ಕಾಂಬಿನೇಷನ್ ಪ್ರೀತಿ ಪ್ರೇಮ ಬುಧ ಮತ್ತೆ ಸೂರ್ಯನ ಕಾಂಬಿನೇಷನ್ ಎಜುಕೇಷನ್ ಬುಧ ಮತ್ತೆ ರಾಹುವಿನ ಕಾಂಬಿನೇಷನ್ ಗ್ರಹಣ ದೋಷ ತಂದೆಯಿಂದ ಸುಖದಲ್ಲಿ ವ್ಯತ್ಯಯ ಆನಂತರ ತಂದೆಗೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಬರುವಂತ ಸಾಧ್ಯತೆಗಳು ಕೂಡ ತೀರಾ ತೀರ ಅದರಿಂದಾಗಿ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಅಂದ್ರೆ ತಂದೆಯ ಸುಖದಲ್ಲಿ ವ್ಯತ್ಯಯ ಉಂಟಾಗ್ತದೆ ಯಾವಾಗ ಸೂರ್ಯ ಮತ್ತೆ ರಾಹುವಿನ ಕಾಂಬಿನೇಷನ್ ಬಂದಾಗ ಸೂರ್ಯ ಮತ್ತೆ ಗುರು ಇಸ್ ದ ಮಚ್ ಬೆಟರ್ ಕಾಂಬಿನೇಷನ್ ಅಂತ ಹೇಳ್ತೇನೆ ಸೂರ್ಯ ಮತ್ತೆ ಗುರು ಜಾತಕಲ್ಲಿ ಒಟ್ಟು ಸೇರ್ಕೊಂಡ್ಬಿಟ್ರು ಎಜುಕೇಶನ್ ಇರ್ತದೆ ಹೈಯರ್ ಎಜುಕೇಶನ್ ಇರ್ತದೆ ಬಂದಂತ ಎಲ್ಲಾ ಪ್ರಾಬ್ಲಮ್ ಕೂಡ ನಿಮಗೆ ಸಾಲ್ವ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಲೈಫಲ್ಲಿ ಅದೇನು ಸಮಸ್ಯೆಯನ್ನು ಅನುಭವಿಸಬೇಕು ಅದೆಲ್ಲ ಪ್ರಾಬ್ಲಮ್ ಕೂಡ ಆಗುತ್ತೆ ನಿಮಗೆ ಪ್ರಾಬ್ಲಮ್ ಅದು ಕ್ರಿಯೇಟೇ ಆಗಲ್ಲ ನಿಮಗೆ ನೀವು ಅಂತ ಹೇಳ್ಬೋದು ಯಾರ ಜಾತಕದಲ್ಲಿ ಸೂರ್ಯ ಮತ್ತೆ ಗುರುವಿನ ಕಾಂಬಿನೇಷನ್ ಇದೆ ಸೂರ್ಯ ಮತ್ತೆ ಗುರು ಒಂದು ರಾಶಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿರುವ ಬಲಿ ಯಾವುದೇ ರಾಶಿ ಇರಲಿ ಬದಲ್ವಾ ನೀಚ ರಾಶಿ ಇರಲಿ ಉಚ್ಚ ರಾಶಿ ಇರಲಿ ಅದು ಇರಲಿ ಎಲ್ಲಿಂದಾದ್ರೂ ಕೂಡ ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ರೈಟ್ ಅವಕ್ಕೆ ಗೊತ್ತಾಯಿತು ಆ ನಂತರ ಸೂರ್ಯ ಮತ್ತೆ ಕುಜನ ಕಾಂಬಿನೇಷನ್ ಬಂದಾಗ ಆಗ ಏನಾಯ್ತು ಅದು ಕೂಡ ಬೆಟರ್ ರಿಸಲ್ಟ್ ಅಂತ ಹೇಳ್ತೇನೆ ಸೂರ್ಯ ಮತ್ತೆ ಕುಜನ ಕಾಂಬಿನೇಷನ್ ಬಂದಾಗ ನೀವು ಹಠ ಮಾಡಿ ವಿದ್ಯೆಯನ್ನು ಕಲಿತು ಅದರಲ್ಲಿ ಒಂದು ಒಳ್ಳೆ ಸ್ಟೇಟಸ್ಗೆ ಹೋಗುವಂಥದ್ದು ಗೌರ್ಮೆಂಟ್ ಜಾಬ್ ಮಾಡುವಂಥ ಯೋಗ ಭಾಗ್ಯ ಅದರ ಮುಖಾಂತರ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಇದು ವಿಚಾರ ಅಂತ ಹೇಳ್ತೇನೆ ಅದಕ್ಕೋಸ್ಕರ ಈ ಕಾಂಬಿನೇಷನ್ಸ್ ಅಂತ ಏನು ಉಂಟಲ್ವಾ ಅದು ಒಂದೇ ಏಟಲ್ಲಿ ತೋರಿಸ್ಕೊಡ್ತದೆ ನಿಮ್ಮ ಪಂಚಮಾಂಗ ಭಾವ ಹೇಗೆ ಕೆಲಸ ಮಾಡು ಅದಕ್ಕೇನು ಹೇಳೋದು ಈಗ ನೋಡಿ ಈಗೇನಾಗುತ್ತೆ ಸೂರ್ಯನಿಗೆ ಹತ್ತಿರದಲ್ಲಿ ಬುಧ ಮತ್ತು ಶುಕ್ರ ಆಲ್ವೇಸ್ ಯಾವಾಗಲೂ ಅಲ್ಲಿನೇ ಇರುವಂಥವ್ರು ಸೂರ್ಯನಿಗೆ ಹತ್ತಿರದಲ್ಲಿ ಬುಧ ಮತ್ತು ಶುಕ್ರ ಇದ್ದೇ ಇರ್ತಾರೆ ಯಾಕಂದರೆ ಸೂರ್ಯನನ್ನು ಸ್ಯಾಟಿಸ್ಫೈಡ್ ಮಾಡಬೇಕಾಗುತ್ತೆ ಸೂರ್ಯನನ್ನು ಸೂರ್ಯನ ಒಂದು ಆ ಒಂದು ಏನುಂಟು ಆ ಒಂದು ಆ ಒಂದು ಎನರ್ಜಿ ಅಂದರೆ ಆ ಒಂದು ತಾಪದ ಪ್ರಖರತೆ ಅದು ಭೂಮಿಗೆ ಅಷ್ಟು ಸುಲಭದಲ್ಲಿ ಬರಬಾರದು ಅದಕ್ಕೋಸ್ಕರ ಏನು ಮಾಡ್ತಾನೆ ಈ ಬುಧ ಮಾಡ್ತಾನೆ ಸೂರ್ಯನ ಸುತ್ತ ತಿರುಗ್ತಾ ಇರ್ತಾನೆ ಸೂರ್ಯನ ಸುತ್ತ ಬುಧ ತಿರುಗಿದಾಗ ಅದು ಹತ್ತಿರದಲ್ಲಿದ್ದು ಆತ ಏನು ಮಾಡ್ತಾನೆ ಆತನಿಂದ ಬರ್ತಕ್ಕಂಥ ಒಂದಷ್ಟು ಪ್ರಖರತೆಯನ್ನು ಆತ ಕಡಿಮೆ ಮಾಡ್ತಾನೆ ರೈತನೇ ಒಂದಷ್ಟು ಪ್ರಖರತೆ ಕಡಿಮೆ ಮಾಡ್ತಾನೆ ಕೂಲ್ ಮಾಡಿ ಆವಾಗ ಆತನ ಪ್ರಕೃತಿ ಭೂಮಿಗೆ ಯಾವ ರೀತಿ ಬರಬೇಕು ಅದು ಬರಲಿಕ್ಕೆ ಬಿಡಲ್ಲ ಅದು ಶಾಂತವಾಗಿ ಬಿಡ್ತದೆ ಅಲ್ವಾ ಈಗ ನೀವು ಇದನ್ನ ಒಂದು ವಿಡಂಬನೆ ಅಂತ ಕರಿಬಹುದು ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಈಗ ಬುಧ ಅಂದರೆ ಬುಧ ಅಂದರೆ ಹಸಿರು ಹಸಿರು ಅಂದರೆ ಮರ ಗಿಡಗಳು ಎಲ್ಲ ಕೂಡ ಬುಧನಿಗೆ ಸಂಬಂಧಪಟ್ಟು ಓಕೆನಾ ಈಗ ಪ್ರಕೃತಿಯನ್ನು ನೋಡಿ ಬುಧನ ಎನರ್ಜಿ ಎಲ್ಲ ಕಡೆ ಉಂಟು ರೈಟಾ ಓಕೆನಾ ಉಂಟು ತಾನೆ ಈಗ ಸೂರ್ಯನ ಬೆಳಕು ಆ ಒಂದು ಎಲೆಗಳ ಮೇಲೆ ಬೀಳುತ್ತೆ ಹಸಿರು ಎಲೆಗಳ ಮೇಲೆ ಸೂರ್ಯನ ಬೆಳಕು ಬೀಳುತ್ತೆ ಹಸಿರು ಎಲೆಗಳ ಮೇಲೆ ಏನು ಮಾಡ್ತವೆ ಸೂರ್ಯನ ಬೆಳಕನ್ನು ಹೀರಿಕೊಂಡು ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಿಂದ ತಮ್ಮ ಆಹಾರವನ್ನು ತಯಾರಿಸಿಕೊಳ್ತವೆ ಈ ಟೆಕ್ನಿಕ್ ಅಂತ ಗೊತ್ತಿದೆ ನಿಮಗೆಲ್ಲ ಇದಕ್ಕೇನೆ ಹೇಳೋದು ಯಾವಾಗ ನಿಮ್ಮ ನಿಮ್ಮ ನಮ್ಮ ಸುತ್ತಮುತ್ತ ಗ್ರೀನರಿ ಇರುತ್ತೆ ಅದು ಏನು ಮಾಡುತ್ತೆ ಸೂರ್ಯನ ಬೆಳಕನ್ನು ಹೀರಿಕೊಳ್ಳುತ್ತೆ ಆವಾಗ ನಿಮಗೆ ಏನು ತಾಪ ನಿಮ್ಮ ಮೈಗೆ ಬರಬೇಕು ಅಥವಾ ಏನು ತಾಪದಿಂದ ನಾವು ಬಳಲಬೇಕು ಬಳಲಕ್ಕೆ ಬಿಡಲ್ಲ ಆಗ ಅದು ಕ್ಲಿಯರ್ ಆಗುತ್ತೆ ಏನು ಹೇಳೋದು ಈ ರೇಗಿಸ್ತಾನ ರೇಗಿಸ್ತಾನದ ರಾಜಸ್ಥಾನ ಇರ್ಬೋದು ಅಥವಾ ನಿಮ್ಮ ಅರಬ್ ಕಂಟ್ರಿ ಇರ್ಬೋದು ಅಲ್ಲಿ ನೋಡಿ ಅಲ್ಲಿ ಏನು ಹೊಯ್ಗೆ ಜಾಸ್ತಿ ಇರ್ತದೆ ವಿಪರೀತ ಬಿಸಿಲು ಬಲಕ್ಕೆ ಸ್ಟಾರ್ಟ್ ಯಾಕಂದರೆ ಗ್ರೀನರಿ ಕಡಿಮೆ ಹೊಯ್ಗೆ ಜಾಸ್ತಿ ವಿಪರೀತ ಬಿಸಿಲು ಅದಕ್ಕೆ ಅಲ್ಲಿ ಎ ಇಲ್ಲದೆ ಹೋಗ್ಲಿಕ್ಕೆ ಆಗೋದಿಲ್ಲ ಎ ಇಲ್ಲದೆ ಓಡಾಡಲಿಕ್ಕೆ ಆಗುದಿಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಈ ಟೆಕ್ನಿಕನ್ನು ನಿಮ್ಗೆ ನೀವು ಅರ್ಥ ಮಾಡಿಕೊಂಡಾಗ ಸೂರ್ಯ ಮತ್ತು ಬುಧನ ಕಾಂಬಿನೇಷನ್ ಏನುಂಟು ನಿಮ್ಗೆ ಈಗ ರೈಟ್ ತಾನೆ ಓಕೆನಾ ಬಹಳಷ್ಟು ವಿಚಾರಗಳಿವೆ ಮಾತಾಡ್ಲಿಕ್ಕೆ ಶೇರ್ ಮಾಡ್ಕೊಳ್ಳಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಖಂಡಿತ ಮಾತಾಡ್ತೀನಿ ಬಟ್ ಸಮಯ ಮೀರ್ತಾನೆ ಏನು ಮಾಡೋಕ್ಕಾಗಲ್ಲ ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರಿಗೆ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇದೆ ಜುವಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ